ನಮಸ್ಕಾರ, ಪುನರ್ಜನ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಪುನರ್ಜನ್ಮ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಸ್ಕಾನ್ ದೈವ ವರ್ಣಾಶ್ರಮದ ಅಧ್ಯಕ್ಷರಾಗಿರುವಂತಹ ಕೃಷ್ಣಚಂದ್ರ ದಾಸ್ ಅವರು ಬಂದಿದ್ದಾರೆ. ಅವರು ಪುನರ್ಜನ್ಮದ ಬಗ್ಗೆ ವಿಶೇಷವಾದ ಕಲ್ಪನೆಗಳನ್ನು, ಇರುವಂಥ ಸತ್ಯಗಳನ್ನು ನಮಗೆ ವಿವರವಾಗಿ ಹೇಳ್ತಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಒಂದು ಎಲ್ರಿಗೂ ಇರುವಂತಹ ಒಂದು ಕುತೂಹಲ, ಈ ಜನ್ಮಾಂತರಗಳು ಮತ್ತು ಪುನರ್ಜನ್ಮ ಅನ್ನುವಂಥದ್ದು ನಿಜವಾಗಲೂ ಇದೆಯಾ ಅನ್ನುವಂಥದ್ದು. ಸೊ ನನ್ನ ಮೊದಲನೇ ಕ್ವೆಶನ್, ನನ್ನ ಪ್ರಶ್ನೆ, ಪುನರ್ಜನ್ಮ ಅಂದರೆ ಏನು ಸರ್? ಮುಕ್ತಂ ಕರೋತಿ ವಾಚಾಳಂ ಪಂಗುಂ ಲಂಗಾಯತೆ ಗಿರಿ ಯತ್ ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನಕಾರಣ. ನಮ್ಮ ಒಂದು ವೇದಗಳ ಪ್ರಕಾರ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ, ಜಲಜಾ ನವಲಕ್ಷಾಣಿ, ಅಂದರೆ ನೀರಿನಲ್ಲಿಂತೂ ಆ ಜೀವಿಗಳು ಅಂದರೆ ದೇಹಗಳು 9 ಲಕ್ಷ ಥರದ ದೇಹಗಳಿದೆ. ಸ್ಥಾವರ 120,000, ಇವಾಗ ಗಿಡಗಳು ಮರಗಳು ಈ ಥರದ್ದೆಲ್ಲ 20 ಲಕ್ಷ ಜೀವಿಗಳಿದೆ. ಕ್ರಮೆಯೋ ರುದ್ರ ಸಂಖ್ಯಾಣ 11 ಲಕ್ಷ ಥರದ ಕ್ರಿಮಿಗಳಿದೆ. ಪಕ್ಷೀಣಾಂ 10 ಲಕ್ಷಾಣ 10 ಲಕ್ಷ ಥರದ ಪಕ್ಷಿಗಳಿದೆ. 30 ಲಕ್ಷಾಣಿ ಪಶವಹ 30 ಲಕ್ಷ ಥರದ ಪಶುಗಳಿದೆ. ಮಾನವ ಚತ್ವಾರ ಲಕ್ಷಾಣಿ, ಅಂದರೆ ಮಾನವ ದೇಹಗಳು 4 ಲಕ್ಷ ಥರದ ಇದೆ. ಇದೆಲ್ಲ ಸೇರಿ 84 ಲಕ್ಷ ಥರದ ದೇಹಗಳಿದೆ. ಈ ಆತ್ಮ ಅನ್ನೋದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡೋದನ್ನೇ ಪುನರ್ಜನ್ಮ ಅಂತ ಹೇಳ್ತೀವಿ. ಈ 84 ಲಕ್ಷ ಜೀವಿ ದೇಹಗಳಲ್ಲಿ ಯಾವುದಾದ್ರೂ ಒಂದು ದೇಹಕ್ಕೆ ಅದು ಪಡ್ಕೋಬಹುದು. ಮಾನವನ ಶರೀರವನ್ನು ಬಿಟ್ಟು ಬೇರೆ ಜೀವಿಗಳಲ್ಲೂ ಕೂಡ ಹೋಗ್ಬೋದು, ಪ್ರವೇಶ ಪಡಿಬಹುದು, ಎಲ್ಲಾದರೂ ಪ್ರವೇಶ ಪಡಿಬಹುದು. ಅದನ್ನೇ ಪುನರ್ಜನ್ಮ ಅಂತ ಹೇಳ್ತಾರೆ. ಓಕೆ ಓಕೆ. ಸೊ ಅಂದ್ರೆ ಮನುಷ್ಯನಿಗೆ ಪುನರ್ಜನ್ಮ ಅನ್ನುವಂಥದ್ದು ಇದೆ ನಿಜವಾಗ್ಲೂ? 100% ಇದು ಶಾಸ್ತ್ರದ ಪ್ರಕಾರ, ವೇದಗಳ ಪ್ರಕಾರ ಇರೋದು. ಅಂದ್ರೆ ಅದು ಸೀಮಿತ, ಇಷ್ಟು ಅವರ ಆಯಸ್ಸು ಮುಗಿಸಿದಾಗಲೇ ಅವ್ರು ಜನ್ಮ ಪಡಿತಾರ ಅನ್ನುವಂಥದ್ದು ಒಂದು ಕುತೂಹಲ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಜೀವಿತಾವಧಿ ಆಯಸ್ಸು ಪೂರ್ಣಗೊಂಡ ನಂತರ ಎಷ್ಟು ದಿನಗಳಿಗೆ ಅವರು ಬೇರೆ ದೇಹವನ್ನು ಪ್ರವೇಶ ಪಡಿತಾರೆ, ಅಥವಾ ಅವರಿಗೆ ಇಷ್ಟು ವರ್ಷಗಳು ಹಾಗೆ ಇರಬೇಕು ಅನ್ನುವಂಥದ್ದು, ಅಂದ್ರೆ ಅವರು ಮರಣದ ನಂತರ ಹೇಗೆ ಅನ್ನೋದು ಒಂದು ಕುತೂಹಲ ಇರುತ್ತೆ. ಅದು ಯಾವ ತರ ಅಂದ್ರೆ ಒಬ್ಬೊಬ್ಬರದ ಕೇಸಸ್ ಡಿಫ್ರೆಂಟ್ ಆಗಿರ್ಬೋದು. ಯಾಕಂದ್ರೆ ಇವಾಗ ಯಾವ ತರ ಜಡ್ಜ್ಮೆಂಟ್ ನಡೆಯುತ್ತೆ, ಯಾರಾದರೂ ತಪ್ಪು ಮಾಡಿದ್ರೆ ನಾವು ಕೋರ್ಟ್ಗೆ ಹೋದ್ಮೇಲೆ ಜಡ್ಜ್ಮೆಂಟ್ ಆಗ್ಲಿಕ್ಕೆ ಕೆಲವು ಸಮಯ ಹಿಡಿಬೋದು. ಅದೇ ಥರನೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅದು ಯಮಧರ್ಮರಾಜ ಅಂತ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಜಡ್ಜ್ಮೆಂಟ್ ಆಗಿ ಅದರ ಮೂಲಕ ಅದು ಬರುತ್ತೆ ಎಷ್ಟು ದಿನಕ್ಕೆ ಅವ್ರು ಯಾವ ದೇಹದಲ್ಲಿ ಎಂಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಕುಲಂಕುಷವಾಗಿ ಚರ್ಚೆ ಮಾಡೋಣ. ಓಕೆ, ಈಗ ಇಸ್ಲಾಂಗಳಲ್ಲಿ ಇಸ್ಲಾಂ ಧರ್ಮ ಮತ್ತು ಜಾಕಿರ್ ಹುಸೇನ್ ಅಂತ ಚಿಂತಕರು, ಬೇರೆ ಬೇರೆ ಏನು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಮತ್ತು ಇಸ್ಲಾಂ ಧರ್ಮಗಳಲ್ಲಿ ಅವರು ಕೂಡ ಏನು ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ ಅಂತೇಳಿ ಕೋಟ್ ಮಾಡ್ತಾರೆ. ಇದು ಹೇಗೆ, ಈ ಬಗ್ಗೆ ಏನು ಹೇಳ್ತೀರಿ? ಅವರು ವೇದಗಳಲ್ಲೂ ಇಲ್ಲ ಅಂತ ಹೇಳಿದ್ರಾ? ಓಕೆ ಓಕೆ. ಆ್ಯಕ್ಚುಲಾಗಿ ಕುರಾನಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಓದಿಲ್ಲ ಅದ್ರ ಬಗ್ಗೆ, ಒಪ್ಕೋಬೋದು. ಆದರೆ ಅದನ್ನು ವೇದಗಳಲ್ಲಿ ಇಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗುತ್ತೆ. ಉದಾಹರಣೆಗೆ ನಾವು ಚಿಕ್ಕ ಮಕ್ಕಳು ಸಹ ನಮ್ಮ ಜೀವನದಲ್ಲಿ ನಾವು ಕೇಳಿರುವುದು ಎಷ್ಟೋ ಸಲ ಈ ಮಂತ್ರ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಈ ಮಂತ್ರ ಬೃಹದಾರಣ್ಯಕ ಉಪನಿಷತ್ ಅಂತ ಒಂದು ಉಪನಿಷತ್ನಲ್ಲಿ ಹೇಳಿದ್ದಾರೆ, ಅದು ವೇದನೆ. ಅದರಲ್ಲೊಂದು ಮಾತು ಹೇಳಿದ್ದಾರೆ, ಮೃತ್ಯೋರ್ಮ ಅಮೃತಂಗಮಯ ಅಂತ ಹೇಳಿಬಿಟ್ಟಿದೆ. ಅಂದರೆ ಮೃತ್ಯುವಿನ ಲೋಕದಿಂದ ಅಮೃತ ಲೋಕಕ್ಕೆ ಹೋಗಿ ಅಂತ ಹೇಳಿಬಿಟ್ಟಿದೆ. ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಸಾಯಬೇಡಿ, ವೈಕುಂಠಕ್ಕೆ ಹೋಗಿ ಅಂತ ಹೇಳಿಬಿಟ್ಟಿದೆ. ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ ಪುನರ್ಜನ್ಮದ ಬಗ್ಗೆ. ಮತ್ತೆ ಎಲ್ಲ ವೇದಗಳ ಸಾರ ಭಗವದ್ಗೀತೆ, ಸರ್ವೋಪನಿಷದೋಗಾವು ದೋಗ್ಧ ಗೋಪಾಲನಂದನ ನಾವು ಕೇಳಿದ್ವಿ. ಅಂತಹ ಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟೋ ಕಡೆ ಹೇಳಿದಾನೆ ಪುನರ್ಜನ್ಮ ಇದೆ ಅಂತ ಹೇಳ್ಬಿಟ್ಟಿದೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಂ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮೋಹ್ಯತಿ, 2nd ಅಧ್ಯಾಯ 13ನೇ ಶ್ಲೋಕ. ಅದರಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ಥರ ನಾವು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಬೇರೆ ಬೇರೆ ದೇಹಗಳನ್ನು ಬದಲಾವಣೆ ಮಾಡ್ತಾ ಇದೀವೋ, ಅದೇ ರೀತಿ ನಾವು ಸತ್ತ ನಂತರ ಇನ್ನೊಂದು ದೇಹ ಪಡ್ಕೊಳ್ತೀವಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣೋತಿ ನರೋಪ್ರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ, 2nd ಅಧ್ಯಾಯ 23ನೇ ಶ್ಲೋಕ. ಯಾವ ಥರ ನಾವು ಡ್ರೆಸ್ ಚೇಂಜ್ ಮಾಡ್ತೀವೋ ಅದೇ ಥರ ಆತ್ಮ ಅನ್ನೋದು ದೇಹಗಳನ್ನ ಬದಲಾವಣೆ ಮಾಡುತ್ತೆ. ಜನ್ಮ ಕರ್ಮಚ ಮೇ ದಿವ್ಯಂ
ಏವಂ ಯೋ ವೇತ್ಯ ತತ್ವದ ತ್ಯಕ್ತ್ವಾ ದೇಹಂ ಪುನರ್ಜನ್ಮನೇತಿ ಮಾಮೇತಿ ಸುವರ್ಜುನ. ನಾಲ್ಕನೇ ಅಧ್ಯಾಯ ಒಂಬತ್ತನೇ ಶ್ಲೋಕ. ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜತಿಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. 8-6. ಮತ್ತೆ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯ ಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂಗತ. 8-16. ಆ ಬ್ರಹ್ಮ ಭುವನಾಲೋಕ ಪುನರಾವೃತ್ತಿನೋರ್ಜುನ ಮಾಮುಪೇತ್ಯ ತುಕೋಂತೆಯ ಪುನರ್ಜನ್ಮ ನ ವಿದ್ಯತೆ. 8-17. 14ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕದಲ್ಲಿ ಹೇಳಿದ್ದೀನಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜ ಜಗಾಣ್ಯ ಗುಣ ವೃತ್ತಿಸ್ತ ಅಧೋ ಗಚ್ಚಂತಿ ತಾಮಸ. ಮತ್ತೆ 15ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಮತೀಶ್ವರ ಗೃಹಿತ್ವ ಏತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶೇತ್. 15-8. ಇಷ್ಟೆಲ್ಲ ಶ್ಲೋಕಗಳಲ್ಲೂ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಪುನರ್ಜನ್ಮದ ಬಗ್ಗೆನೇ ಇದೆಲ್ಲ ಹೇಳಿರೋದು. ಹೇಳಿದ್ರು ಸಹ ಅವರು ವೇದಗಳಲ್ಲಿ ಇದು ಹೇಳಿಲ್ಲ ಅಂದರೆ ಅದು ಸುಳ್ಳಾಗುತ್ತೆ. ಅದಕ್ಕೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಡೋ ಬದಲು ಈ ಭಗವದ್ಗೀತೆ ಆ್ಯಸ್ ಇಟ್ ಈಸ್ ಅಂತ ಪ್ರಭುಪಾದರು ಬರೆದಿದ್ದಾರೆ. ಅವ್ರು ಎಷ್ಟೋ ಕಡೆ ಹೇಳ್ಕೊಳ್ತಾ ಇರ್ತಾರೆ, ಐ ಆಮ್ ಸ್ಟೂಡೆಂಟ್ ಆಫ್ ಕಂಪೇರಿಟಿವ್ ರಿಲಿಜಿಯನ್ಸ್ ಅಂತ ಜಾಕಿರ್ ನಾಯಕ್ ಅವರು. ಅವರೆಷ್ಟೋ ಗ್ರಂಥಗಳು ಓದಿರ್ಬೋದು, ಆದರೆ ಈ ಭಗವದ್ಗೀತೆ ಪ್ರಭುಪಾದ ಬರೆದಿರೋದಂತ ಭಗವದ್ಗೀತೆ ಒಂದ್ಸಲ ಕವರ್ ಟು ಕವರ್ ಕರೆಕ್ಟಾಗಿ ಓದ್ಬಿಟ್ರೆ ಹೀ ಸ್ಟಾಪ್ಸ್ ಪ್ರೀಚಿಂಗ್ ಇಸ್ಲಾಮ್, ಹೀ ಸ್ಟಾರ್ಟ್ಸ್ ಪ್ರೀಚಿಂಗ್ ಇಸ್ಕಾನ್. ನನ್ನ ಅಭಿಪ್ರಾಯ ಇದು. ಯಾಕೆಂದ್ರೆ ಜಾಕಿರ್ ಅವರು ಯಾಕೆ ತುಂಬಾ ಮಹತ್ವ ಆಗ್ತಾರಂದ್ರೆ, ಅವ್ರು ಎಲ್ಲಾ ಧರ್ಮಗಳನ್ನ ಅಧ್ಯಯನ ಮಾಡಿರ್ತೀನಿ, ನಾನು ಕೇವಲ ಇಸ್ಲಾಂಗೆ ಸೀಮಿತ ಆಗಿರೋದಿಲ್ಲ, ಸೊ ಎಲ್ಲವನ್ನು ಅಧ್ಯಯನ ಮಾಡಿ ನಾನು ಈ ತರದ ಹೇಳುವಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈ ಒಂದು ಇಸ್ಕಾನ್ ಭಗವದ್ಗೀತೆ ಇದೆಯಲ್ಲ ಯಥಾರೂಪ ಆಸ್ ಇಟ್ ಈಸ್ ಪ್ರಭುಪಾದ ಬರ್ದಿರು, ಅದನ್ನ ಅವ್ರು ಕರೆಕ್ಟ್ ಆಗಿ ಓದ್ಬಿಟ್ರೆ ನನ್ನ ಅಭಿಪ್ರಾಯ ಪ್ರಕಾರ ಅವ್ರಿಗಿರೋ ಸಂಶಯ ದೂರ ಆಗುತ್ತೆ ಪುನರ್ಜನ್ಮ. ಬಹುಶಃ ಅವರಿಗೆ ಆ ಗ್ರಂಥ ಅವರು ಅಧ್ಯಯನ ಮಾಡಿದ್ರೆ ಅವ್ರ ಅಭಿಪ್ರಾಯ ಬದಲಾಗುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಅದನ್ನ ಮಾಡ್ಬಿಟ್ರೆ ಅವ್ರು ಇಸ್ಲಾಂ ಧರ್ಮನ ಪ್ರಚಾರ ಮಾಡ್ಬಿಟ್ಟು ಬಿಟ್ಬಿಟ್ಟು ಇಸ್ಕಾನ್ನ ಪ್ರಚಾರ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ ಫೈನ್. ಅದೇ ನಾನೀಗ ಆಗ್ಲೇ ಪ್ರಶ್ನೆ ಕೇಳಿದ ಹಾಗೆ ಪುನರ್ಜನ್ಮ ಅನ್ನುವಂಥದ್ದು ಹೇಗಾಗುತ್ತೆ ಅನ್ನೋದು ಒಬ್ಬ ಸರಳವಾಗಿ ಜನಗಳಿಗೆ ಒಂದು ಕಲ್ಪನೆ ಅವ್ರಿಗೊಂದು ಈಗ ಸರಳವಾಗಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು ನಾವು ಅವ್ರಿಗೆ ಮನವರಿಕೆ. ನಾವು ತಿಳ್ಕೊಳಕ್ ಮುಂಚೆ ನಾವು ತಿಳ್ಕೊಬೇಕು ನಮ್ಮ ದೇಹದಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ನಮ್ಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋ ದೇಹ ಸ್ಥೂಲ ಶರೀರ ಅಂತ ಹೇಳ್ತೀವಿ. ಇದಕ್ಕೆ ಇದ್ರ ಒಳಗೆ ಕಣ್ಣಿಗೆ ಕಾಣಿಸ್ದೇ ಇರೋಂತಹ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಒಂದು ಶರೀರ ಇದೆ, ಅದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಅದು ಮನಸ್ಸು ಬುದ್ಧಿ ಅಹಂಕಾರ. ಇವಾಗ ನೋಡಿ, ನಿಮಗೂ ಮನಸ್ಸಿದೆ, ಬುದ್ಧಿ ಇದೆ, ಅಹಂಕಾರ ಇದೆ, ಕಾಣೋದಿಲ್ಲ ಅದು. ಇವಾಗ ಡಾಕ್ಟರ್ಸ್ ಎಲ್ಲಾದ್ರೂ ಆಪರೇಷನ್ ಮಾಡಿದ್ರು ಎಲ್ಲಿದೆ ಮನಸ್ಸು ಅಂತ ಕಂಡಿಡಿಯಕ್ಕಾಗಲ್ಲ. ಒಳಗಡೆ ಇರೋದು ಮನಸ್ಸನ್ನ ಬುದ್ಧಿನ. ಅಹಂಕಾರನೂ ಅಷ್ಟೆ, ಇದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಇದರ ಒಳಗಡೆ ಆತ್ಮ ಇರುತ್ತೆ, ಅದಿನ್ನ ಸೂಕ್ಷ್ಮ. ಯಾರಾದರೂ ವ್ಯಕ್ತಿ ಸತ್ತಾಗ ಏನಾಗುತ್ತೆ ಅಂದ್ರೆ ಈ ಸ್ಥೂಲ ಶರೀರ ಅನ್ನೋದು ನಾಶ ಆಗುತ್ತೆ. ಆದ್ರೆ ಈ ಸೂಕ್ಷ್ಮ ಶರೀರ, ಕಣ್ಣಿಗೆ ಕಾಣಿಸದೇ ಇರುವಂತಹ ಮನಸ್ಸು ಬುದ್ಧಿ ಅಹಂಕಾರದಿಂದ ಕೂಡಿರುವಂತಹ ಸೂಕ್ಷ್ಮ ಶರೀರ ಆತ್ಮನ ತಗೊಂಡು ಅವರ ಆಸೆ ಮತ್ತೆ ಅವರ ಕರ್ಮಗಳಿಗೆ ತಕ್ಕಂಗೆ ಇನ್ನೊಂದು ಶರೀರನ ಪ್ರವೇಶ ಮಾಡುತ್ತೆ. ಈ ರೀತಿಯಾಗಿ ಅದು ಆತ್ಮ ಇನ್ನೊಂದು ಶರೀರಕ್ಕೆ ಪ್ರವೇಶ. ಫೈನ್. ಈಗ ಪುನರ್ಜನ್ಮ ಇದೆ ಅಂತ ಹೇಳಿ ನೀವು ಉಲ್ಲೇಖ ಮಾಡಿದ್ರಿ, ಆಮೇಲೆ ಪುನರ್ಜನ್ಮ ಹೇಗಾಗುತ್ತೆ ಅನ್ನುವಂಥದ್ದನ್ನ ವಿವರಿಸಿದ್ರಿ. ಆದ್ರೆ ಜನಗಳಿಗೊಂದು ಕುತೂಹಲ, ನಮ್ಮ ಈ ಇತ್ತೀಚಿನ ವೈಜ್ಞಾನಿಕ ಕಾಲಘಟ್ಟದಲ್ಲಿ ಇದನ್ನು ಹೇಗೆ ಪ್ರೂಫ್ ಮಾಡ್ತೀರಿ, ವೈಜ್ಞಾನಿಕವಾಗಿ ಇದನ್ನ ಹೆಂಗೆ ಹೇಳಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಕೇಳ್ಬೋದು, ಅಥವಾ ಶಿಕ್ಷಣ ತಜ್ಞರು ಬೇರೆಯವರು ಕೇಳ್ಬೋದು, ಇದನ್ನು ಹೆಂಗೆ ಸಾಬೀತುಪಡಿಸ್ತೀರಿ ಅಂತ. ಬೇರೆ ಉಲ್ಲೇಖ ಮಾಡೋದು ಅಷ್ಟೇ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ, ವೈಜ್ಞಾನಿಕವಾಗಿ ನೀವು ತೋರಿಸಿ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು. ಅದಕ್ಕೇನು ಹೇಳ್ತೀರಿ? ವೈಜ್ಞಾನಿಕಕ್ಕೆ ಸೈಂಟಿಫಿಕವಾಗಿ ಪ್ರೂಫ್ ಮಾಡಲಿಕ್ಕೆ ಎಷ್ಟೋ ಸಾಕ್ಷ್ಯಾಧಾರಗಳಿದೆ. ಪ್ರತಿಯೊಬ್ಬರ ಜೀವನನೂ ಸಾಕ್ಷಿ ಆ್ಯಕ್ಚುಲಾಗಿ. ಆದರೆ ಕೆಲವು ಎಕ್ಸ್ಟ್ರಾಡಿನರಿ ಕೇಸಸ್ಸಲ್ಲಿ ಅವರ ಹಿಂದಿನ ಜನ್ಮದ ಬಗ್ಗೆ ಅವ್ರು ನೆನಪಿಟ್ಕೊಂಡಿದ್ದಾರೆ, ನೆನಪಾಗಿದೆ ಅವರಿಗೆ. ಅಂತಹ ವಿಡಿಯೋಸ್ ಕೆಲವು ನೋಡ್ಬೋದು ನೀವು, ಇದೆಲ್ಲ ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಸೊ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯು ಎಕ್ಸಿಸ್ಟ್ ದ ಬಾಡಿ ಚೇಂಜಸ್ ಇಸ್ ಇಟ್ ನಾಟ್ ಕ್ಲಿಯರ್ Therefore, the conclusion that when he not had this body, he will have another body. You are sitting here. If you don't sit here, you go. That does not mean you are sitting, opportunity is lost. You are sitting here. You sit somewhere. Similarly,
the change of body is going on. Therefore, the conclusion is that after you give up this body, you will have another one, as you have already done. What is the difficulty to understand? Fine. Andre, kelo cases galalli ne. ಕೆಲವು ನೋಡಿ ಇಲ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಓಕೆ 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 ಓಕೆ. ಆದರೆ ಅದು ಕೆಲವು ಕೆಲವು ಜನಗಳಿಗೆ ಮಾತ್ರ, ಬೆಳವಣಿಗೆ ಜನಗಳಿಗೆ ಮಾತ್ರ ಅದು ನೆನಪು ಬರುತ್ತೆ, ಮತ್ತೆ ಎಲ್ರಿಗೂ ಬರೋದಿಲ್ಲ. ಇದು ಹೇಗೆ, ಏನು ಕಾರಣ ಅಂತೀರಿ ಇದಕ್ಕೆ ಅಂತೀರಿ? ಆ್ಯಕ್ಚುಲಿ ಉದಾಹರಣೆಗೆ ಭಗವಂತನೇ ಅದನ್ನು ಮರೆಸ್ಬಿಡ್ತಾನೆ ಪುನರ್ಜನ್ಮದ ನೆನಪು. ಯಾಕಂದರೆ ಈಗ ಉದಾಹರಣೆಗೆ ಒಬ್ಬ ಹುಡುಗ ಹಿಂದಿನ ಜನ್ಮದಲ್ಲಿ ಹುಡುಗಿಯಾಗಿ ಹುಟ್ಟಿದ್ದೀನಿ ಅಂದ್ಕೊಳ್ಳಿ, ಅವನಿಗೆ ಅದೇ ನೆನಪಿದ್ರೆ ಅವನು ಹುಡುಗನ ಥರ ಪ್ರವರ್ತನೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ 90% 99% ಆಫ್ ದಿ ಕೇಸಸ್ಸಲ್ಲಿ ಅದು ಮರವಾಗ್ಬಿಡುತ್ತೆ, ಮರ್ತೋಗ್ಬಿಟ್ಟಿರ್ತಾರೆ. ಆದರೆ ಕೆಲವು ಕೇಸಸ್ಸಲ್ಲಿ, ಎಕ್ಸ್ಟ್ರಾಡಿನರಿ ಕೇಸಸ್, ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ಅವ್ರಿಗೆ ಹಿಂದಿನ ಜನ್ಮದ ನೆನಪಿರುತ್ತೆ. ಅದನ್ನು ನಾವು ಈ ಪ್ರಪಂಚದಲ್ಲೇ ಎಷ್ಟೊಂದು ಇನ್ಸಿಡೆನ್ಸಸ್ ನಡೆದಿದೆ, ಅವ್ರು ಹಿಂದಿನ ಜನ್ಮದಲ್ಲಿ ನಾನು ಈ ಥರ ಆಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ಬೋದು, ಒಬ್ಬ 4 ವರ್ಷದ ಹುಡುಗ ಅವ್ರ ತಂದೆ ಆ ಹುಡುಗನಿಗೆ ಡೈಪರ್ಸ್ ಚೇಂಜ್ ಮಾಡಬೇಕಾದ್ರೆ ಆ ಹುಡುಗ ಹೇಳಿದ್ದಾನೆ, ನಾನು ನಿನ್ನ ವಯಸ್ಸಲ್ಲಿ ಇರಬೇಕಾದ್ರೆ ನಿನ್ನ ಡೈಪರ್ಸ್ ಚೇಂಜ್ ಮಾಡ್ತಾ ಇದ್ದೆ ಅಂತ ಹೇಳಿದ. ಅವ್ರ ತಂದೆಗೆ ಆಶ್ಚರ್ಯ ಆಯಿತು, ಯಾರಿದ್ದು ಅಂತ ಹೇಳ್ಬಿಟ್ಟಿದೆ. ಆವಾಗ ಆ ಹುಡುಗ ಹೇಳ್ತಾನೆ, ಹಿಂದಿನ ಜನ್ಮದಲ್ಲಿ ನಾನು ನಿನ್ನ ತಂದೆ ಆಗಿದ್ದೆ, ನಾನೇ ಇವಾಗ ನಿನ್ನ ಮಗನಾಗಿ ಹುಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಅವರ ಹಿಂದಿನ ಜನ್ಮದಲ್ಲಿ ಅವ್ರ ಹೆಂಡತಿ ಹೆಸರು, ಅವಾಗ ನಡೆದಿದ್ದ ಇನ್ಸಿಡೆನ್ಸಸ್ಸು, ಅವರ ಸಿಸ್ಟರ್ನ ಯಾರು ಮರ್ಡರ್ ಮಾಡಿದ್ದಾರೆ, ಅದೆಲ್ಲ ಅವನು ಹೇಳ್ತಾನೆ ಹಿಂಗೆ ನಡೀತು ಅಂತ. ಇದಕ್ಕೆ ಯಾವ ಥರ ಸಾಧ್ಯ ಹೇಳಿದ್ದಲ್ಲ. ಕೆಲವು ತಜ್ಞರು ಹೇಳುವಂಥದ್ದು ಇದು ಅವೆಲ್ಲವೂ ಏನು ಮನೋಚಿಂತನೆಗಳು, ಮನೋವಿಕಲ್ಪಗಳು. ಕೆಲವೊಂದ್ಸಲಿ ಆ ಥರದ್ದು ಮಾನಸಿಕವಾಗಿ ಅಥವಾ ತುಂಬ ಚಿಂತನೆಗಳು ಮಾಡಿದಾಗ ಮನುಷ್ಯ ಆ ಥರದ್ದು ತಾನೇ ಸ್ವತಃ ಹಂಗೆ ಅಂದ್ಕೋತಾನೆ, ನಾನು ಅಲ್ಲಿದ್ದೆ ಅನ್ನೋವಂಥದ್ದು. ಅಲ್ಲ, ಮನೋವಿಕಲ್ಪಗಳು ಆಗಿದ್ರೆ ಆ ಇನ್ಸಿಡೆನ್ಸಸ್ ಎಲ್ಲ ರಾಂಗ್ ಆಗಿರ್ಬೇಕಾಯ್ತು. ಅವ್ರೇನಾದ್ರೆ ಹುಚ್ಚುಚ್ಚ ಹೇಳಿದ್ರೆ ಅದೆಲ್ಲ ಅಲ್ಲಿ ನಡೆದಿರಬಾರ್ದು, ಇವ್ರಿಗೂ ಅದಕ್ಕೆ ಸಂಬಂಧ ಇರಬಾರ್ದು. ಆದರೆ ಇವರು ಹೇಳೋ ವಿಚಾರ ಅಲ್ಲಿ ಹೋಗಿ ನೋಡಿದ್ರೆ ಕರೆಕ್ಟಾಗಿ ನಡೆದಿದೆ. ಈ ವಿಡಿಯೋಸ್ ಎಲ್ಲ ನೋಡಿಬೇಕಾದ್ರೆ ನೀವು ಅವ್ರು ಹೇಳೋ ವಿಚಾರ ಅಲ್ಲಿ ನಡೆದಿರೋದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಿಜ, ಕೆಲವು ಘಟನೆಗಳು, ನಾನು ಇಂಥ ಸ್ಥಳದಲ್ಲೇ ವಾಸ ಮಾಡ್ತಾ ಇದ್ದೆ, ನಾನು ಇಲ್ಲೇ ಇದ್ದೆ ಅನ್ನುವಂಥ ಕೆಲವು ಘಟನೆಗಳನ್ನು ಮತ್ತು ಸ್ಥಳಗಳನ್ನು ಗುರುತಿಸೋದು ನೋಡಿದ್ರೆ ನಿಜ ಅಂತ ಅನಿಸುತ್ತೆ. ಕೆಲವು ಅವ್ರು ಹೇಳುವಂಥ ಏನು ಪುನರ್ಜನ್ಮದ ನೆನಪುಗಳು, ನನ್ನ ಭಾಗ ಇದಾಗಿತ್ತು, ನೀವು ನನ್ನ ತಂದೆ ಆಗಿದ್ರಿ ಅನ್ನೋ ಥರ ನಾವು ಯೂಟ್ಯೂಬ್ಗಳಲ್ಲಿ ಮತ್ತು ತುಂಬ ಉದಾಹರಣೆಗಳನ್ನ ನೋಡಿದ್ದೀವಿ. ಸೊ ಈ ಥರದ ವಿಚಾರಗಳು ನೋಡಿದಾಗ ನಮಗೆ ಅದು ಅದೊಂದೇ ಅಲ್ಲ, ಅವ್ರು ಹೇಳೋದು ಬಿಟ್ಬಿಡಿ. ಆದರೆ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಿರೋದ್ರೆಲ್ಲ ವೇದಗಳು ಹೇಳೋದು ಯಾವಾಗಲೂ ಪರ್ಫೆಕ್ಟ್, ಅದು ಯಾವಾಗಲೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅ ಗ್ರೇಟೆಸ್ಟ್ ಸೈನ್ಸ್. ಈವನ್ ಸೈಂಟಿಸ್ಟ್ ಕಂಡುಹಿಡಿದ್ರು ಸುಳ್ಳಾಗ್ಬೋದು, ಆದರೆ ವೇದಗಳಲ್ಲಿ ಯಾವ್ದು ಹೇಳಿರ್ತಾರೋ ಅದು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬ್ರಿಟಿಷರು ಬಂದಾಗ ನಮ್ಮ ಭಾರತದಲ್ಲಿ ನೋಡ್ಬಿಟ್ಟು ಎಲ್ಲರನ್ನು ಹಸು ಮಲಾನ ನಾವೆಲ್ಲ ಮನೆ ಮುಂದೆ ಸಗಣಿಯಾಗಿ ಸಾರಿಸ್ತಾ ಇದ್ದಿದ್ದು ನೋಡಿ ಅವರು ನಮ್ಮನ್ನು ಹೇಳಣೆ ಮಾಡ್ತಾಯಿದ್ರು. ಆದರೆ ನಮ್ಮ ವೇದಗಳಲ್ಲಿ ಹೇಳಿದೆ ಅದು ಪವಿತ್ರ ಅಂತ. ಇವಾಗ ಅವರೇ ಕಂಡುಹಿಡಿದಿದ್ದಾರೆ, ಅಮೇರಿಕನ್ಸು ಬ್ರಿಟಿಷರ್ಸೇ, ಅದರಲ್ಲಿ ಆಂಟಿಸೆಪ್ಟಿಕ್ ಕ್ವಾಲಿಟೀಸ್ ಇದೆ ಅಂತ. ಅದು ವೇದಗಳಲ್ಲಿ ಯಾವಾಗಲೂ ಹೇಳಿತ್ತು, ಅದು ಇವಾಗ ಪ್ರೂವ್ ಆಗಿದೆ. ಅಂದರೆ ವೇದಗಳಲ್ಲಿ ಉಲ್ಲೇಖವಾಗಿರುವಂತಹ, ಪ್ರಸ್ತಾಪ ಆಗಿರುವಂತಹ ಎಲ್ಲ ವಿಚಾರಗಳು ನಿಜ ಅಂತೀರಿ? 100% ಕರೆಕ್ಟ್. ಅವು ಆದರೆ ಸರಿಯಾದ ಮೂಲದಿಂದ ತಿಳ್ಕೋಬೇಕು. ಈ ಥರ ನಾವು ಸರಿಯಾದ ಮೂಲದಿಂದ ತಿಳ್ಕೊಳ್ದಿರೋ ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಅಲ್ಲ, ಕೆಲವು ಚಿಂತಕರು ಹೇಳೋ ಪ್ರಕಾರ ವೇದಗಳಲ್ಲಿ ಇರುವಂತಹ ಎಲ್ಲವೂ ವೈಜ್ಞಾನಿಕ ನಾವು ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಪುರಾಣಗಳು, ಕಟ್ಟುಕತೆಗಳು, ಅದು ಬರೇ ಏನೋ ವರ್ಣನೆಗಳಿದ್ದಾವೆ, ಅದನ್ನು ನಾವು ವೈಜ್ಞಾನಿಕರು ತೊಗೊಳಕ್ ಸಾಧ್ಯ ಇಲ್ಲ ಅನ್ನೋ. ಅದರಿಂದನೇ ಅವರು ವೇದಗಳಲ್ಲಿ ತಪ್ಪಿಲ್ಲ, ಅವ್ರು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ತಪ್ಪಿಲ್ಲ. ಅಂದ್ರೆ ಅವರು ಅರ್ಥೈಸ್ಕೊಂಡ ರೀತಿನೇ ತಪ್ಪು ಅಂತೀರಿ? ಅದಕ್ಕೆ ವೇದಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಯಾರು ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೋ ವೇದಗಳನ್ನ, ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ ಭಗವಂತನ, ಅಂಥವ್ರ ಹತ್ರ ನಾವು ಪಡ್ಕೋಬೇಕು. ಅದಕ್ಕೆ ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಈ ಒಂದು ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಳೋದಕ್ಕೋಸ್ಕರ ಗುರುಗಳು ಬೇಕು. ತದ್ವಿಜ್ಞಾನಾರ್ಥಂ ಸಗುರು ಮೇವಾಭಿ ಗಚ್ಚೇತ್, ವೇದಗಳೇ ಹೇಳುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಯಾರು ಆಲ್ರೆಡಿ ಅರ್ಥ ಮಾಡ್ಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೋ, ಶುದ್ಧ ಭಕ್ತರಾಗಿದ್ದಾರೋ, ಅಂತ ಗುರುಗಳ ಹತ್ರ ಹೋಗ್ಬೇಕು, ಆವಾಗ ಅದು ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಫೈನ್. ಈಗ ಇನ್ನು ಹುಟ್ಟು ಸಾವುಗಳ ಈ ಜಂಜಾಟ, ಈ ಪುನರ್ಜನ್ಮದ ವಿಷಯಕ್ಕೆ ಬರ್ತಾದ್ರೆ ಕೆಲವ್ರಿಗೆ ಎಷ್ಟೋ ಅನಿಸ್ತಾ ಇರುತ್ತೆ, ಈ ಹುಟ್ಟು ಸಾವುಗಳ ಜಂಜಾಟವೇ ಬೇಡ, ನಮಗೆ ಮುಕ್ತಿನೇ ಇಲ್ವಾ ಅನ್ನುವಂಥದ್ದು. ಇದು ಪುನರಪಿ ಜನನ ಪುನರಪಿ ಮರಣ ಅನ್ನುವಂಥದ್ದು ರೀಸೈಕಲ್ ನಡೀತಾನೆ ಇರ್ತದೆ. ಎಷ್ಟು ವರ್ಷಗಳು ಇದು ಆಗ್ತಾನೆ ಇರಬೇಕಾ, ನಮಗೆ ಬೇರೆ ಏನಾದರೂ ಇಲ್ವಾ ದಾರಿ ಅನ್ನುವಂಥ ಮಾತುಗಳು ಚಿಂತನೆಗಳು ಬರ್ತಾಯಿರ್ತವೆ. ಆ್ಯಕ್ಚುಲಾಗಿ ಇಡೀ ವೇದಗಳಿರೋದು, ಭಗವದ್ಗೀತೆ ಇರೋದು, ಎಲ್ಲ ಇರೋದು ಪುನರ್ಜನ್ಮ ಇಲ್ದಿರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ. ಈಗ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೆ. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಮೃತ್ಯುವರ್ಮ ಅಮೃತಂಗಮಯ ಅಂತ. ಈ ಮೃತ್ಯುವಿನ ಲೋಕದಿಂದ ಅಮೃತ ಲೋಕಕ್ಕೆ ಹೋಗಿ ಅಂತ ಹೇಳ್ಬಿಟ್ಟಿದೆ. ಈ ಭೌತಿಕ ಲೋಕಗಳು ಎಲ್ಲದ ಮೃತ್ಯು ಲೋಕ ಅಂತ ಹೇಳ್ತೀವಿ, ಯಾಕಂದರೆ ಇಲ್ಲಿ ಎಲ್ಲರಿಗೂ ಮೃತ್ಯು ಇದೆ. ಅದೇ ಥರ
ಮೃತ್ಯು ಇಲ್ಲದೆ ಇರುವಂತಹ ಲೋಕ ಇದೆ, ಅದನ್ನೇ ವೈಕುಂಠ ಅಂತ ಹೇಳ್ತಾರೆ. ಕುಂಠ ಅಂದರೆ ಕಷ್ಟ, ಕಷ್ಟ ಇಲ್ಲದೆ ಇರುವಂಥ ಸ್ಥಳಕ್ಕೆ ವೈಕುಂಠ ಅಂತ ಹೇಳ್ತೀವಿ. ಇಲ್ಲಿ ನಮಗೆಲ್ಲ ನಾಲ್ಕು ಕಷ್ಟ ಇದೆ, ಜನ್ಮ ಮೃತ್ಯು ಜರಾವ್ಯಾಧಿ, ಹುಟ್ಟು ಸಾವು ಮುಪ್ಪು ರೋಗ. ನಾವು ಯಾರೇ ಹುಟ್ಟಿದ್ರೂ ರೋಗಗಳು ಬರುತ್ತಾ, ಮುದುಕರಾಗಬೇಕಾ ಮತ್ತೆ ಸಾಯಬೇಕು, ಈ ಸೈಕಲಲ್ಲಿ ಇದೀವಿ. ಹೌದೌದು. ಇದರಿಂದ ತಪ್ಪಿಸ್ಕೋಬೇಕಾದ್ರೆ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮ. 15ನೇ 6ನೇ ಶ್ಲೋಕ. ಭಗವಂತನ ಒಂದು ಲೋಕದಲ್ಲಿ ಈ ಒಂದು ಸೂರ್ಯ ಚಂದ್ರರ ಬೆಳಕಿಲ್ಲ, ಆದರೆ ಅಲ್ಲಿ ಶಾಶ್ವತವಾಗಿರುತ್ತೆ. ನನ್ನ ಲೋಕಕ್ಕೆ ಬನ್ನಿ, ಅಲ್ಲಿ ಮತ್ತೆ ಮತ್ತೆ ನಾವು ಹುಟ್ಟಿ ಸಾಯೋ ಕೆಲಸ ಇರೋದಿಲ್ಲ. ಫೈನ್, ಈ ವಿಚಾರದ ಬಗ್ಗೆ ಮತ್ತಷ್ಟು ಗಂಭೀರವಾಗಿ ಚರ್ಚೆ ಮಾಡೋಣ. ಸರ್, ನಾವಾಗಲೇ ಮೋಕ್ಷ ಮತ್ತು ಏನು ಜನನ ಮತ್ತು ಮರಣಗಳ ನಡುವಿನ ಮೋಕ್ಷ ಹೇಗೆ, ವೈಕುಂಠವನ್ನು ಪಡೆಯೋದು ಹೇಗೆ ಅನ್ನೋದು ಮಾತಾಡ್ತಾ ಇದ್ವಿ. ಮುಂದುವರಿಸಿ. ಇಡೀ ಭಗವದ್ಗೀತೆ ಇರೋದು, ವೇದಗಳಿರೋದು, ಎಲ್ಲನೂ ಸಹ ಇದಕ್ಕೋಸ್ಕರನೇ ಇರೋದು, ಮೋಕ್ಷವನ್ನು ಪಡ್ಕೋಬೇಕು ಅಂತ. ಮೃತ್ಯುವರ್ಮ ಅಮೃತಂಗಮಯ, ಅಮೃತ ಲೋಕಕ್ಕೆ ಹೋಗಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ದುಃಖಾಲಯ ಅಶಾಶ್ವತಂ, ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ. ಮತ್ತೆ ಈ ಲೋಕದಲ್ಲಿ ದುಃಖಾಲಯ ಮತ್ತೆ ಅಶಾಶ್ವತ ಇದು, ಇದರಲ್ಲಿ ನೀವು ಇರಬೇಡಿ, ನೀವು ನನ್ನ ಹತ್ರ ಬನ್ನಿ, ನಂದೇ ಒಂದು ಸ್ಪೆಷಲ್ ಲೋಕ ಇದೆ, ಅದನ್ನೇ ಗೋಲೋಕ ವೈಕುಂಠ ಅಂತ ಹೇಳ್ತಾರೆ. ಅಲ್ಲಿ ಈ ಭೌತಿಕ ಸೂರ್ಯಚಂದ್ರರು ಬೇಕಾಗಿಲ್ಲ, ಕೃಷ್ಣನಿಂದಾನೇ ಪ್ರಕಾಶ ಬರುತ್ತೆ ಅಲ್ಲಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಸೂರ್ಯಚಂದ್ರರಲ್ಲಿ ಬೇಕಾಗಿಲ್ಲ, ಆ ಲೋಕದಲ್ಲಿ ನನ್ನಿಂದಾನೇ ಪ್ರಕಾಶ ಬರುತ್ತೆ. ಆ ಲೋಕಕ್ಕೆ ಯಾರಾದರೂ ಬಂದರೆ ಮತ್ತೆ ಅವರು ಈ ಜನನ ಮರಣಗಳ ಚಕ್ರಕ್ಕೆ ಬರಬೇಕಾಗಿಲ್ಲ, ಅವ್ರಿಗೆ ಶಾಶ್ವತವಾದ ಪರಿಹಾರ ಸಿಕ್ಬಿಡುತ್ತೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮ. ಭಗವದ್ಗೀತೆ 15ನೇ 6ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಅಂದರೆ ದಯವಿಟ್ಟು ಅಲ್ಲಿಗೆ ಬನ್ನಿ ಅಂತ ಹೇಳ್ತಾಯಿದ್ದೇನೆ. ಅಲ್ಲ, ಹಾಗಿದ್ರೆ ಈಗ ಏನು, ಅಲ್ಲಿಗೆ ಬನ್ನಿ, ಆ ಲೋಕಕ್ಕೆ ಬನ್ನಿ ಅಂತ ಹೇಳುವಂಥದ್ದು, ಆ ಲೋಕಕ್ಕೆ ಹೋದ ನಂತರ ಅಲ್ಲಿ ಸಹಜವಾಗಿ ಮನುಷ್ಯನಿಗೆ ಹಸಿವಾಗುತ್ತಾರೆ, ಹಸಿವು, ನೋವು, ದುಃಖ, ನಲಿವು ಅನ್ನುವಂಥದ್ದು, ಈ ಥರದ್ದು ಏನು ಇರಲ್ವಾ, ಅಥವಾ ಅಲ್ಲಿನ ಚಿತ್ರಣ ಹೇಗಿರುತ್ತೆ ಅಂತ, ಆ ಸ್ವರ್ಗವಾ ಹೇಗೆ ಅಂತ. ಆ ಲೋಕದಲ್ಲಿ ಎಲ್ಲ ಹಸಿವು ಮತ್ತು ಇವು ಬೇರೆ ಬೇರೆ ಇರ್ಬೋದು, ಆದರೆ ಕಷ್ಟಗಳಿರೋದಿಲ್ಲ, ರೋಗಗಳು ಬರೋದಿಲ್ಲ, ಮುದುಕರಾಗೋದಿಲ್ಲ, ಸಾಯೋದಿಲ್ಲ, ಮತ್ತೆ ಪುನರ್ಜನ್ಮ ಇಲ್ಲ, ಮತ್ತೆ ತಾಯಿ ಗರ್ಭದಲ್ಲಿ ಹೋಗಿ ನಿವಾಸ ಮಾಡುವಂತಹ ಇದಿಲ್ಲ. ಒಂದು ಮೋಕ್ಷ ಸಿಕ್ಕ ಹಾಗೆ ಒಂದು ಜೀವನಕ್ಕೆ ಅಥವಾ ಹೋಗೋದು ಅಷ್ಟು ಸುಲಭ ಅಲ್ಲ. ಒಂದ್ಸಲ ಹೋದ್ರೆ ಈ ನಾಲ್ಕು ಕಷ್ಟ ಇರೋದಿಲ್ಲ, ಹುಟ್ಟು ಸಾವು ಮುಪ್ಪು ರೋಗ ಇರೋದಿಲ್ಲ. ಮತ್ತೆ ಆನಂದಕ್ಕೋಸ್ಕರ ಅವ್ರು ಊಟ ಮಾಡ್ಬೋದು, ಅಲ್ಲಿ ಏನು ಬೇಕಾದ್ರು ಕಲ್ಪವೃಕ್ಷಗಳಿರುತ್ತೆ, ಏನು ಹಣ್ಣು ಬೇಕಾದ್ರು ತಿನ್ಬೋದು, ಡ್ಯಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ಕೃಷ್ಣನ ಸೇವೆ ಮಾಡ್ಬೋದು, ಯಾವಾಗಲೂ ಭಗವಂತನ ಜೊತೆ ಇರ್ಬೋದು, ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಅದು ಸುಖಾಲಯ ಅಂತ ಹೇಳ್ತಾರೆ, ಅಲ್ಲಿ ಓನ್ಲಿ ಎಂಜಾಯ್ಮೆಂಟ್ ಇದೆ. ಇಂಥ ಸ್ಥಿತಿಯನ್ನು ಏನಂತಾರೆ ಈ ಪಾರಮಾರ್ಥದಲ್ಲಿ, ಅಥವಾ ಈ ಥರದ ಒಂದು ಸ್ಥಿತಿಗೆ ಹೋಗೋದಕ್ಕೆ, ಅಥವಾ ಏನು ಅಂದರೆ ಯಾವ ಥರದ ಮಾರ್ಪಾಟು ಮಾಡ್ಕೋಬೇಕಾಗತ್ತೆ, ಅದು ಜನ್ಮತಃ ಬಂದಿರುತ್ತಾ ಅಥವಾ ಮನುಷ್ಯ ಆ ಥರದ ಚಾರಿತ್ರ್ಯವನ್ನು ಪಡೆದಿರಬೇಕಾ, ಅದನ್ನು ಸಾಧನೆ ಮಾಡಬೇಕು. ಅದನ್ನೇ ಒಂದು ರೀತಿಯಲ್ಲಿ ಮೋಕ್ಷ ಅಂತಾರೆ. ಮೋಕ್ಷಗಳಲ್ಲಿ ಡಿಫ್ರೆಂಟ್ ಮೋಕ್ಷಗಳಿದೆ, ಆದರೆ ಭಗವಂತನ ಪಡ್ಕೊಳ್ಳೋದು ನಿಜವಾದ ಮೋಕ್ಷ. ಭಗವಂತನ ಪ್ರೀತಿಸ್ಬೇಕು, ಭಗವಂತನ ಒಂದು ಭಕ್ತರಾಗಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಇವಾಗ ಯಾವ ಥರ ಅಮೆರಿಕಾಗೆ ಹೋಗ್ಬೇಕಾದ್ರೆ ವೀಸಾ ಪಾಸ್ಪೋರ್ಟ್ ಎಲ್ಲ ಬೇಕಾಗುತ್ತೋ, ಅದೇ ಥರ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ವೀಸಾ ಪಾಸ್ಪೋರ್ಟ್ ಎಲ್ಲ ಬೇಕು. ಓಕೆ. ಸೊ ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ ಲಾಸ್ಟಲ್ಲಿ, ಮನ್ ಮನಾಭವ ಮದ್ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ಮಾಮೇ ವೈಶ ಸತ್ಯಂ ತೇ ಪ್ರೀತಿ ಜಾನೆ ಪ್ರಿಯೋಸಿನಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. 18ನೇ ಅಧ್ಯಾಯ ಹೇಳಿದೆ, 65-66ನೇ ಶ್ಲೋಕದಲ್ಲಿ. ಸೊ ಅಲ್ಲಿ ಏನು ಹೇಳ್ತಾ ಇದ್ದೀನಿ ಕೃಷ್ಣ, ನನ್ನ ಲೋಕಕ್ಕೆ ಬರಬೇಕಾದ್ರೆ ಏನು ರೂಲ್ಸ್ ಅಂದರೆ, ಮನ್ ಮನಾಭವ, ನೀವು ನನ್ನನ್ನು ಪ್ರೀತಿಸ್ಬೇಕು, ಮನಸ್ಸಿನಿಂದ 24 ಗಂಟೆ ಪ್ರೀತಿಸ್ಬೇಕು, ನಿಮ್ಮ ಮನಸ್ಸನ್ನು ನನಗೆ ಕೊಟ್ಬಿಡಿ. ಆ್ಯಕ್ಚುಲಿ ಈ ಪ್ರಪಂಚದಲ್ಲಿ ಎಲ್ಲರೂ ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಏನಂದರೆ ಈ ಮನಸ್ಸೇ. ಮನಸ್ಸು ಅಷ್ಟು ಮನುಷ್ಯನನ್ನು ವಿಕಲಿತಗೊಳಿಸ್ತಾ ಇದೆ. ಒಳ್ಳೆ ಕಡೆ ಕಲ್ಕೊಂಡು ಹೋಗೋದು ಮನಸ್ಸೇ, ಒಳ್ಳೆ ಕಡೆ ಕರ್ಕೊಂಡು ಹೋಗೋದು ಮನಸ್ಸೇ. ಇದೊಂಥರ ಚಾವಿ ಇದ್ದ ಹಾಗೆ, ನೀವು ಒಂದು ಕಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಇನ್ನೊಂದು ಕಡೆ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಈ ಲಾಕ್ ಆಗೋದನ್ನ ಬಂಧನ ಅಂತ ಹೇಳ್ತಾರೆ, ಓಪನ್ ಆಗೋದನ್ನ ಮೋಕ್ಷ ಅಂತ ಹೇಳ್ತೀವಿ ನಾವು. ಈ ಮನಸ್ಸನ್ನು ನಾವು ಭಗವಂತನ ಮೇಲೆ ಇಟ್ಟರೆ ನಮಗೆ ಮೋಕ್ಷ ಆಗುತ್ತೆ, ಮನಸ್ಸನ್ನು ಕಾಮದ ಮೇಲೆ ತಿರುಗಿಸಿದ್ರೆ ಬಂಧನ ಆಗುತ್ತೆ. ಅಂದರೆ ಆಸೆಗಳನ್ನೆಲ್ಲ ಕೊಂದು ದುಃಖಾದಿಗಳನ್ನೆಲ್ಲ ಬಿಟ್ಟು ಪರಿಶುದ್ಧ ಮನಸ್ಸಲ್ಲಿ ಕೃಷ್ಣನನ್ನು ಧ್ಯಾನಿಸಿದ್ರೆ ಆ ಸ್ಥಾನ ಮತ್ತು ಆ ಸ್ಥಳ, ಆ ಮೋಕ್ಷ ಸಿಗುತ್ತೆ ಅನ್ನುವಂಥದ್ದು. ಆಸೆಗಳನ್ನ ಬಿಡಬೇಕು ಅಂತ ಏನೇ ಇಲ್ಲ, ಆಸೆಗಳನ್ನು ಬಿಟ್ಟರೆ ಜೀವನನೇ ಇಲ್ಲ, ಆಸೆಗಳನ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ನಾವು ಆಸೆಗಳನ್ನು ನಮ್ಮ ಒಂದು ಕಾಮನೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ, ಕಾಮಕ್ಕೋಸ್ಕರ ಬಳಸ್ತಾ ಇದೀವಿ, ದುರಾಸೆ ಮಾಡ್ಕೊಳ್ತೀವಿ. ಅದೇ ಆಸೆಗಳನ್ನು ಕೃಷ್ಣನ ಸೇವೆಗೋಸ್ಕರ ಬಳಸಿದ್ರೆ ಅದು ಆಧ್ಯಾತ್ಮಿಕ ಆಗುತ್ತೆ, ಅದು ಆಸೆನೇ, ಆಧ್ಯಾತ್ಮಿಕವಾದ ಆಸೆ. ಆ ಆಸೆಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಈ ಲೈಫಲ್ಲೂ ನಾವು ಮನಃಶಾಂತಿ ಸುಖದಿಂದ ಇರ್ಬೋದು. ನಾವು ದೇಹ ಬಿಡಬೇಕಾದ್ರೂ ಸಹ ಕೃಷ್ಣನ ನಾಮಸ್ಮರಣೆ ಮಾಡಿಕೊಂಡು, ಕೃಷ್ಣನ ನೆನೆಸ್ಕೊಂಡು ದೇಹ ಬಿಟ್ಟರೆ ಅಲ್ಲಿಗೆ ಎಂಟ್ರೆನ್ಸ್ ಸಿಗುತ್ತೆ.
ಅದೇ ಭಗವದ್ಗೀತೆಯಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಎಂಟನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ, ಆರನೇ ಶ್ಲೋಕ, ಯಂ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತೆಯಂತೆ ಕಲೇವರಂ ತಮ್ ತಮೇ ವೈತಿಕವಂತೆಯೇ ಸದಾ ತದ್ಭಾವ ಭಾವಿತ. ಯಾವ ಸ್ಮರಣೆಯಲ್ಲಿ ದೇಹ ಬಿಡ್ತಾರೋ ಅವರಿಗೆ ಆ ಒಂದು ದೇಹ ಲಭ್ಯ ಆಗುತ್ತೆ. ಫೈನ್. ಹಾಗಿದ್ರೆ ಇನ್ನೊಂದು ಕುತೂಹಲದ ಪ್ರಶ್ನೆ ಬರುತ್ತೆ ನಮಗೆ. ನಾವು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಹೀಗೆ ಆಗಬೇಕು, ಹೀಗೆ ಹುಟ್ಟಬೇಕು, ಇಂಥವ್ರಿಗೆ ನಾವು ಸಂಬಂಧಿಗಳಾಗಬೇಕು ಅನ್ನುವಂಥದ್ದು ಯಾರು ಡಿಸೈಡ್ ಮಾಡ್ತಾರೆ, ಹೇಗೆ ಅನ್ನುವಂಥದ್ದು? ತುಂಬ ಖುಷಿ, ಒಳ್ಳೆ ಖುಷಿ. ಆ್ಯಕ್ಚುಲಾಗಿ ನಾವು ಅಂದ್ಕೊಂಡಿರ್ಬೋದು ಈ ಒಂದು ಭೂಲೋಕದಲ್ಲಿ ನಾವೆಲ್ಲ ಸಿ ಸಿ ಟಿ ವಿ ಕಂಪ್ಯೂಟರ್ಸ್ ಎಲ್ಲ ಕಂಡುಹಿಡಿದ್ಬಿಟ್ಟು ತುಂಬ ಸಾಧನೆ ಮಾಡಿದ್ವಿ, ತುಂಬ ಅಡ್ವಾನ್ಸ್ಡ್ ಅಂತ. ಆದರೆ ಬೇರೆ ಬೇರೆ ಲೋಕಗಳಲ್ಲಿ ಇನ್ನೂ ಅಡ್ವಾನ್ಸ್ಡ್ ಟೆಕ್ನಾಲಜಿ ತುಂಬ ಇದೆ. ಉದಾಹರಣೆಗೆ ನಾವೆಲ್ಲ ಕೇಳಿರ್ಬೋದು ಚಿತ್ರಗುಪ್ತ ಅಂತ, ಎಲ್ಲ ಚಿಕ್ಕವಾಗಿಂದ ಕೇಳ್ತಾ ಇರ್ತೀವಿ. ಯಮಧರ್ಮರಾಜನಿಗೆ ಅಕೌಂಟೆಂಟ್, ಅವ್ರ ಹೆಸರು ಚಿತ್ರಗುಪ್ತ ಅಂತ ಹೇಳ್ಬಿಟ್ಟಿದೆ. ಅವ್ರ ಹತ್ರ ಎಷ್ಟು ದೊಡ್ಡ ಟೆಕ್ನಾಲಜಿ ಇದೆ ಅಂದರೆ, ಅವ್ರು ಎಲ್ಲ ಮನುಷ್ಯರಿಗೂ ಸಹ ಒಂದೊಂದು ಸಿ ಸಿ ಟಿ ವಿ ಅಳವಡಿಸ್ಬಿಟ್ಟಿದ್ದಾರೆ. ಹೋ 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 ಹೋ. ಅದಕ್ಕೆ ಅವ್ರನ್ನ ಚಿತ್ರಗುಪ್ತ, ಚಿತ್ರ ಅಂದರೆ ಫೋಟೋ, ಗುಪ್ತ ಅಂದರೆ ಸೀಕ್ರೆಟ್ ಆಗಿ ಇದ್ಕೊಂಡು ನಮ್ದೆಲ್ಲ ಫೋಟೋ ತೆಗಿತಾರೆ, ಎಲ್ಲ ಫೋಟೋ ತೆಗೆದಿರ್ತಾರೆ. ಹಾಂ, ವಿಡಿಯೋ ಅಂದ್ಕೊಳ್ಳಿ, 24 hours ವಿಡಿಯೋ, ಒಬ್ಬೊಬ್ಬರಿಗೂ ಎಲ್ಲ ಸಿ ಸಿ ಟಿ ವಿಯಲ್ಲಿ ಗೊತ್ತಿಲ್ದಿರ ತೆಗಿತಾ ಇರ್ತಾರೆ. ಇವಾಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಸತ್ತೋದು ಅಂದ್ಕೊಳ್ಳಿ, ಆ ಜಡ್ಜ್ಮೆಂಟ್ಗೆ ಯಮಧರ್ಮರಾಜ ಹತ್ರ ಹೋಗಬೇಕು, ಎಮ್ ಐ ಎಸ್ ದ ಜಡ್ಜ್ ಕಂಟ್ರೋಲರ್. ಆ ಯಮನ ಹತ್ರ ಹೋದಾಗ ಇವನು ಈ ಥರ, ಈ ವ್ಯಕ್ತಿ 2018 ಸಂಕ್ರಾಂತಿ ನೆಕ್ಸ್ಟ್ ಡೇ ಒಂದು ಕೋಳಿ ಕೊಯ್ಕೊಂಡು ತಿಂದ್ಬಿಟ್ಟ ಅಂತ ರಿಪೋರ್ಟ್ ಹೋಗುತ್ತೆ. ಆವಾಗ ಯಮಧರ್ಮರಾಜ ಹೇಳ್ತಾನೆ, ನೀನು ಈ ಥರ ತಪ್ಪು ಮಾಡಿದ್ಯಾ ಅಂತ. ಆವಾಗ ಅವನೇನಾದರೂ ಇಲ್ಲೋ ಸ್ವಾಮಿ ನಾನು ಕೋಳಿ ತಿಂದಿಲ್ಲ ಅಂತ ಹೇಳಿಬಿಟ್ಟಿದೆ, ರೆಬೆಲ್ ಆಗ್ಬೋದು. ಆವಾಗ ಚಿತ್ರಗುಪ್ತನಿಗೆ ಹೇಳ್ತಾನೆ, ನೋಡಿ ಇವ್ರದ್ದು ಸಿ ಸಿ ಟಿ ವಿಯಲ್ಲಿ ವಿಡಿಯೋ ಹಾಕಿ ಅಂತ ಹೇಳ್ತಾರೆ. ಅವಾಗ ಸಿ ಡಿ ಹಾಕಿದರೆ ಅದರಲ್ಲಿ ಎಲ್ಲ ಡೇಟೆಲ್ಲ ಡಿಸ್ಪ್ಲೇ ಆಗುತ್ತೆ, ಯಾವತ್ತೂ ನೀನು ಕೋಳಿ ತಿಂದಿದೆ ಅಂತ. ಸೊ ಅದರ ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡ್ತಾರೆ, ಅವಾಗ ಒಪ್ಪಿಕೊಳ್ಳಬೇಕಾಗುತ್ತೆ, ಸಾಕ್ಷಿ ಇರುತ್ತೆ. ಆ ಥರ ಈ ಚಿತ್ರಗುಪ್ತ ಅನ್ನೋರು ಇಡೀ ಪ್ರಪಂಚದಲ್ಲಿ ಎಲ್ಲರದ್ದು ವಿಡಿಯೋಸು ಕವರ್ ಮಾಡಿರ್ತಾರೆ 24 hours. ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಹೋದಾಗ ಆತ್ಮ ಏನಾಗುತ್ತೆ, ಅವರು ಮಾಡಿರೋ ಕೆಲಸಗಳು ಮತ್ತು ಅವ್ರಿಗಿರುವಂಥ ಆಸೆಗಳು ಇವೆರಡರ ಮೇಲೆ ಡಿಪೆಂಡ್ ಮಾಡಿ ಒಂದು ದೇಹನ ಅವ್ರು ನಿರ್ಣಯ ಮಾಡ್ತಾರೆ. ಇವನು ಇಂಥ ಇಂಥ ಕೆಲಸ ಮಾಡಿದ್ದಾನೆ, ಇವನು ಇಂಥ ಆಸೆ ಇದೆ, ಆದ್ದರಿಂದ ಈ ದೇಹ ಕೊಡೋಣ ಅಂತ ಯಮಧರ್ಮರಾಜ ಡಿಸೈಡ್ ಮಾಡ್ತಾನೆ. ಅದರ ಪ್ರಕಾರ ಅಲ್ಲಿ ಶಿಕ್ಷೆಗಳು ಅನುಭವಿಸಿದ ಮೇಲೆ ಆ ಒಂದು ತಾಯಿ ಗರ್ಭದಲ್ಲಿ ಆ ಆತ್ಮ ಬರುತ್ತೆ, ಮತ್ತೆ ಅದು ಪ್ರಾಣಿ ಆಗ್ಬೋದು ಇಲ್ಲ ಮನುಷ್ಯ ಆಗ್ಬೋದು ಯಾವುದೇ ಆಗ್ಬೋದು, ಇನ್ನೊಂದು ಜನ್ಮ ಶುರುವಾಗುತ್ತೆ ಈ ರೀತಿಯಲ್ಲಿ. ಅಲ್ಲ, ಇನ್ನೊಂದು ಅಂದರೆ ಈಗ ನಾವು ಇಂಥವ್ರಿಗೆ ತಾಯಿ ಆಗ್ತೀವಿ, ಇಂಥವ್ರಿಗೆ ಮಗನಾಗ್ತೀನಿ, ಅಥವಾ ಇಂಥವ್ರ ಜೊತೆಗೆ ನಾವು ಸೇರ್ತೀನಿ, ಇಂಥ ಕುಟುಂಬದಲ್ಲಿ ನಾನು ಹುಟ್ಟಿನಿ ಅನ್ನುವಂಥದ್ದು, ಏನಾದರೂ ಜನ್ಮಾಂತರದೊಂದು ಸಂಬಂಧ ಇರುವತ್ತ ಇರುವಂಥದ್ದು ಅದು ಹೇಗೆ ಅಂತ ಅದು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಆದರೆ ಅಲ್ಲಿ ಯಮಧರ್ಮರಾಜ ಡಿಸೈಡ್ ಮಾಡಿದ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ, ಕರ್ಮನು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ಫ್ಯಾಮಿಲಿ ಕಳಿಸ್ಬೋದು, ಚಾನ್ಸಸ್ ಇದೆ, ಬಟ್ ಇಟ್ ಈಸ್ ವೆರಿ ಎಕ್ಸೆಪ್ಷನಲ್ ಆ್ಯಂಡ್ ವೆರಿ ರೇರ್. ಇನ್ನು ಆತ್ಮಗಳ ಬಗ್ಗೆ ನಾವು ಪುನರ್ಜನ್ಮ ಮತ್ತು ಆತ್ಮಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದ್ರೆ, ಈ ಆತ್ಮಹತ್ಯೆ ಮಾಡಿಕೊಂಡು ಆತ್ಮವನ್ನು ಕೊಂದ್ಕೊಳ್ಳುವಂಥದ್ದು, ಜೀವವನ್ನು ತೆಗೆದುಕೊಳ್ಳುವಂಥ ಪ್ರಕರಣಗಳನ್ನು ನೋಡಿದ್ದೀವಿ. ಆ ಥರದ ಕೇಸಸ್ಗಳಲ್ಲಿ ಅವ್ರಿಗೆ ಮುಕ್ತಿ ಮತ್ತು ಆ ಥರದ ಪ್ರಕರಣಗಳಲ್ಲಿ ಏನಾಗುತ್ತೆ, ಅವ್ರಿಗೆ ಮತ್ತೆ ಜನ್ಮ ಸಿಗುತ್ತಾ, ಮತ್ತು ಅವ್ರು ಏನಾಗ್ಬೋದು? ಆ್ಯಕ್ಚುಲಾಗಿ ನಾವು ಪ್ರೇತಾತ್ಮ ಅಂತ ಕೇಳಿರ್ಬೋದು ನೀವೆಲ್ಲ. ಇವಾಗ ಒಬ್ಬರಿಗೆ ಒಂದು ಇಷ್ಟು ದಿನ ಆ ದೇಹದಲ್ಲಿ ಇರಬೇಕು ಅಂತ ಭಗವಂತ ನಿರ್ಣಯ ಮಾಡಿರ್ತಾನೆ. ಆದರೆ ಅವರು ವಾಲಂಟಿಯರ್ ಆಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ. ಇವು ಯಾವ ಥರ ಒಂದು ಜೈಲಲ್ಲಿ ಇಷ್ಟು ವರ್ಷ ಇರಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅವ್ರು ಬೇಕಂತ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ಇಟ್ಕೊಂಬಿಡೋದು ಡಬಲ್ ಆಗುತ್ತೆ ಶಿಕ್ಷೆ. ಅದೇ ಥರ ಯಾರಾದರೂ ಬೇಕಂತ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರಿಗೆ ಈ ಸ್ಥೂಲ ಶರೀರ ಹೋಗ್ಬಿಡುತ್ತೆ, ಸೂಕ್ಷ್ಮ ಶರೀರ ಗಾಳಿಯಲ್ಲಿರುತ್ತೆ, ಅದು ಓಡಾಡ್ತಾ ಇರುತ್ತೆ, ಆ ಆಯುಷ್ ಮುಗಿಯೋವರೆಗೂ ಅದು ಪ್ರೇತಾತ್ಮ ಆಗಿರುತ್ತೆ. ಆವಾಗ ಅವ್ರಿಗೆ ಎಷ್ಟೋ ಆಸೆ ಇರುತ್ತೆ ತಿನ್ನಬೇಕು ಏನೇನೋ ಮಾಡಬೇಕು ಅಂತ, ಆದರೆ ಸ್ಥೂಲ ಶರೀರ ಇರೋದಿಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ ಅವರು. ಆದ್ದರಿಂದನೇ ಕೆಲವರು ವೀಕಾಗಿರ್ತಾರಲ್ಲ, ವೀಕಾಗಿ ತಮೋಗುಣದಲ್ಲಿರೋರು ಅಂಥವ್ರ ಶರೀರದಲ್ಲಿ ಪ್ರವೇಶ ಮಾಡಿ ಅವ್ರ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತುಂಬ ಕಷ್ಟವಾದ ಪರಿಸ್ಥಿತಿ ಅಂತ ಹೇಳ್ಬಿಟ್ಟಿದೆ ನಮ್ಮ ವೇದಗಳಲ್ಲೆಲ್ಲ ಹೇಳಿದೆ. ಆದರೆ ನಾವು ಅಂದ್ಕೊಳ್ತೀವಿ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ನಮ್ಮ ಸಮಸ್ಯೆಗಳೆಲ್ಲ ಹೊರಟೋಗುತ್ತೆ ಅಂತ. ಆ್ಯಕ್ಚುಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಅವ್ರ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಅವರು ಸತ್ತ ನಂತರ ಅವ್ರ ಆತ್ಮ ಪರಿತಪಿಸುತ್ತೆ ಮತ್ತೆ ಅಲ್ಲಿ ಇಲ್ಲಿ ಅಳದಾರುತ್ತೆ ಅನ್ನುವಂಥ, ಹೆಚ್ಚು ಕಷ್ಟ. ಇದಕ್ಕೆ ಪರಿಹಾರ ಅನ್ನುವಂಥದ್ದು ಏನಿಲ್ಲ ಅಂತೀರಿ ಹಾಗಾದ್ರೆ? ಅಂದರೆ ಆ ಥರದ ಸ್ಥಿತಿಯಲ್ಲಿ ಇರುವಂಥವ್ರಿಗೆ ನೆಕ್ಸ್ಟ್ ಅವ್ರಿಗೆ ಮತ್ತಿನ್ಯಾವ ಜನ್ಮ ಸಿಗುತ್ತೆ ಹೇಗೆ ಅಂತೇಳಿ? ಅವರು ಆ ಟರ್ಮು ಎಷ್ಟು ವರ್ಷಗಳಲ್ಲಿ ಆ ದೇಹದಲ್ಲಿ ಇರಬೇಕು ಆ ಪ್ರೇತಾತ್ಮ ಆದ್ಮೇಲೆ ಮತ್ತೆ ಅಲ್ಲಿ ಯಮಧರ್ಮರಾಜನ ಹತ್ರ ಹೋಗಿ ಅದು ಡಿಸೈಡ್ ಆಗುತ್ತೆ ಅವ್ರಿಗೆ ಯಾವ ಜನ್ಮ ಸಿಗಬೇಕು ಅಂತ ಹೇಳ್ಬಿಟ್ಟಿದೆ. ಇಲ್ಲದಿದ್ರೆ ಅವರ ರಿಲೇಟಿವ್ಸ್ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರು ಅವ್ರಿಗೆ ಅದರ ಒಂದು ಫಲ ಸಿಗ್ಬೋದು. ಈ ಆತ್ಮ ಮತ್ತು ದೇಹ ಮತ್ತು ಜನ್ಮ ಇವೆಲ್ಲವುಗಳ ನಡುವೆ ಇನ್ನೊಂದು ಒಂದು ಚಿಂತನೆ ಬರುತ್ತೆ.
ಮನುಷ್ಯ ಜನ್ಮ ಬರೋದಕ್ಕೆ ಸಾವಿರಾರು ವರ್ಷಗಳ ಒಂದು ಶ್ರಮ ಪಟ್ಟಿರಬೇಕು, ಬೇರೆ ಬೇರೆ ಜೀವಿಗಳನ್ನು ಅವನು ಹೊಕ್ಕು ಬಂದಿರಬೇಕು, ಒಂದೇ ಸಲಿಗೆ ಮಾನವ ಜನ್ಮ ಸಿಕ್ಕೋತಿಲ್ಲ ಅನ್ನುವಂಥದ್ದು ಇದು ಹೇಗೆ? ಆ್ಯಕ್ಚುಲಾಗಿ 84 ಲಕ್ಷ ಥರದ ಜೀವಿಗಳಿದೆ ಅಂತ ನಾನು ಮುಂಚೆನೆ ಹೇಳಿದೆ ನಿಮಗೆ, ದೇಹಗಳಿದೆ ಅಂತ ಹೇಳಿಬಿಟ್ಟಿದೆ. ಆ ಪ್ರಾಣಿ ಪಶು ದೇಹಗಳನ್ನೆಲ್ಲ ಪಡ್ಕೊಂಡು ಮತ್ತೆ ನಾವು ಮನುಷ್ಯನ ದೇಹಕ್ಕೆ ಬರ್ತೀವಿ. ಈ ಮನುಷ್ಯನ ದೇಹ ಅನ್ನೋದು ಒಂಥರ ಮಿಡ್ಲ್ ಪಾಯಿಂಟ್ ಇದ್ದಂಗೆ, ಇದು ಕರ್ಮ ದೇಹ ಅಂತ ಹೇಳ್ತೀವಿ. ಇದರಲ್ಲಿ ಪುಣ್ಯ ಬೇಕಾದ್ರೂ ಮಾಡ್ಬೋದು, ಪಾಪ ಬೇಕಾದ್ರೂ ಮಾಡ್ಬೋದು. ಅದೇ ಪ್ರಾಣಿಗಳ ದೇಹ ಅದು ಬರೀ ಭೋಗ ದೇಹ, ಅದಕ್ಕೆ ಕಷ್ಟ ಸುಖ ಎಂಜಾಯ್ ಮಾಡ್ಬೇಕಷ್ಟೆ. ಈವನ್ ಸ್ವರ್ಗಲೋಕದಲ್ಲಿ ಹೋದ್ರೂ ಅದಕ್ಕೆ ಭೋಗ ದೇಹ ಅಂತ ಹೇಳ್ತೀವಿ. ಅಲ್ಲಿ ನಾವು ಈ ಪಾಪ ಪುಣ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಮಾಡಿರುವಂತಹ ಪುಣ್ಯದ ಸುಖನ ಅನುಭವಿಸ್ಬೇಕಷ್ಟೆ. ಅದಕ್ಕೆ ಈ ಮನುಷ್ಯನ ಜನ್ಮ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು, ಬೇಕಾದ್ರೆ ನಮ್ಮ ಒಂದು ಕಷ್ಟಗಳನ್ನ ತೀರಿಸ್ಕೊಳ್ಳುವಂತಹ ಅವಕಾಶ ಇದೆ ಇದರಲ್ಲಿ. ಬೇರೆ ಯಾವ ದೇಹದಲ್ಲೂ ಇಲ್ಲ, ಪ್ರಾಣಿಗಳ ದೇಹದಲ್ಲಾಗಲಿ ಬೇರೆ ದೇಹಗಳಲ್ಲಿ ಈ ಒಂದು ಮೋಕ್ಷ ಪಡ್ಕೊಳ್ಳುವಂತಹ ಸೌಲಭ್ಯ ಇಲ್ಲ. ಆದ್ರಿಂದನೇ ನಮ್ಮ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಆಹಾರ ನಿದ್ರಾ ಭಯಮೈತು ನಮ್ಚ ಸಾಮಾನ್ಯ ಮೇತದ್ ಪಶುಭಿರ್ ನರಾಣಂ ಧರ್ಮೋ ಹಿ ಏಕೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಆಹಾರ ನಿದ್ರಾ ಭಯಮೈತು ನಮ್ ಅಂದ್ರೆ ಊಟ ಮಾಡೋದು, ನಿದ್ದೆ ಮಾಡೋದು, ಸಂತಾನೋತ್ಪತ್ತಿ ಮಾಡೋದು, ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದು, ಈ ನಾಲ್ಕು ಮನುಷ್ಯರಿಗೂ ಮತ್ತೆ ಪ್ರಾಣಿಗಳಿಗೆ ಸಮಾನವಾಗಿದೆ ಈ ಕೆಲಸಗಳು. ಮನುಷ್ಯನಿಗೆ ವಿಶೇಷವಾದ ಶಕ್ತಿ ಏನಂದ್ರೆ ಧರ್ಮೋ ಹಿ ಏಕೋ ಅಧಿಕೋ ವಿಶೇಷೋ. ಧರ್ಮ ಅಂದ್ರೆ ಏನು, ನಾನು ಅಂದ್ರೆ ಏನು, ಭಗವಂತ ಅಂದ್ರೆ ಏನು ಅಂತ ಆಲೋಚನೆ ಮಾಡೋ ಶಕ್ತಿ ಓನ್ಲಿ ಮನುಷ್ಯನಿಗೆ ಮಾತ್ರ ಇದೆ. ಧರ್ಮೋ ಹಿ ಏಕೋ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ. ಈ ಧರ್ಮ ಅನ್ನೋದು ಏನು ಅಂತ ನಾವು ಮಾಡಲಿಲ್ಲ ಅಂದ್ರೆ, ನಾವು ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಪಶುಗಳಿಗೆ ಸಮಾನ ಅಂತ ಹೇಳಿದೆ. ಈ ದಾಸರು ಹೇಳ್ತಾರೆ, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಉಚ್ಚಪ್ಪಗಳಿರ ಅನ್ನುವಂಥದ್ದು. ಅಂದ್ರೆ ಮಾನವ ಜನ್ಮ ಅನ್ನುವಂಥದ್ದು ಅಷ್ಟು ದೊಡ್ಡದು ಅನ್ನುವಂಥ ಅಷ್ಟು ದೊಡ್ಡ ಚಿಂತನೆ. ಮಾನವ ಜನ್ಮ ತುಂಬಾ ವಿಶೇಷ, ನಾವೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೋದು ಈ ಜನ್ಮದಲ್ಲಿ. ಇಲ್ಲದೆ ಇದ್ರೆ ಈ ಚಾನ್ಸ್ ಹೋದ್ರೆ ಮತ್ತೆ ನಾವು ಆ 84 ಲಕ್ಷ ದೇಹಗಳಲ್ಲಿ ಓಡಾಡಿ ಓಡಾಡಿ ಮತ್ತೆ ಯಾವಾಗ ಮನುಷ್ಯನ ದೇಹ ಬರುತ್ತೋ ನಮಗೆ ಗೊತ್ತಾಗೋದಿಲ್ಲ. ಆದ್ರಿಂದನೇ ಅವ್ರು ಹೇಳಿರೋದು ಮಾನವ ದೊಡ್ಡ, ಮಾನವ ಜನ್ಮ ಬಲು ದೊಡ್ಡದು. ಒಂದು ಜಿಜ್ಞಾಸೆ ನಮಗೆ ಕಾಣುತ್ತೆ, ಈಗ ಜನ್ಮ ಮತ್ತೆ ಪುನರ್ಜನ್ಮ ಆಮೇಲೆ ಮರಣ ಇವೆಲ್ಲವುಗಳ ನಡುವೆ ದೇವರು ಆಮೇಲೆ ಮನುಷ್ಯ ನಿಜಕ್ಕೂ ನಾವು ಹುಟ್ಟಿರುವ ಉದ್ದೇಶ ಆದರೆ ಏನು? ನಾವು ಯಾವ ಉದ್ದೇಶಕ್ಕೂ ಜನ್ಮ ತಳೆದ್ವಿ, ಅಥವಾ ಏನೋ ಮೋಕ್ಷ ಪಡೆಯೋದಕ್ಕೋ, ಅಥವಾ ಸಹಜವಾಗಿ ಪ್ರಕೃತಿ ನಿಯಮ ಆದಂಗೋ? ಮತ್ತು ಮನುಷ್ಯನಿಗೆ ಮತ್ತು ದೇವರಿಗಿರುವಂತಹ ವ್ಯತ್ಯಾಸಗಳೇನು? ಎಲ್ಲರಿಗೂ ಇರುವಂತಹ ಗುರಿ ನಮ್ಮ ವೇದಗಳ ಪ್ರಕಾರ ಮತ್ತು ನಮ್ಮ ಸಾಮಾನ್ಯದ ಪ್ರಕಾರನೂ ಸಹ ದುಃಖ ನಿವೃತ್ತಿ ಆನಂದ ಪ್ರಾಪ್ತಿ. ಎಲ್ಲ ದುಃಖಗಳಿಂದ ದೂರ ಆಗಬೇಕು, ಆನಂದ ಪಡ್ಕೋಬೇಕು ಅಂತಲೇ ಎಲ್ಲರೂ ಕೆಲಸ ಮಾಡ್ತಾ ಇರೋದು. ಒಂದು ಕ್ಷಣನೂ ಸಹ ಸುಮ್ಮನೆ ಯಾರೂ ಇರ್ತಾ ಇಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟದ್ ಅಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಭಗವದ್ಗೀತೆ 3:5 ಕೃಷ್ಣ ಹೇಳ್ತಾನೆ, ಪ್ರತಿಯೊಬ್ಬರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆನಂದಕ್ಕೋಸ್ಕರನೇ, ಆನಂದ ಪ್ರಾಪ್ತಿಗೋಸ್ಕರ, ದುಃಖಗಳನ್ನ ದೂರ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಈ ಆನಂದ ಅನ್ನೋದು ಎಲ್ಲಿದೆ ಅಂತ ತಿಳ್ಕೊಳ್ದಿರಾ? ನಾವು ಈ ಭೌತಿಕ ವಿಶ್ವದಲ್ಲಿ ಹುಡುಕ್ತಾ ಇದ್ದೀವಿ. ನಿಜವಾದ ಆನಂದ ಅನ್ನೋದು ಭಗವಂತನ ಸೇವೆಯಲ್ಲಿದೆ, ಭಗವಂತನ ಭಕ್ತಿಯಲ್ಲಿ. ಅದಕ್ಕೆ ನಾವು ಕೃಷ್ಣನಲ್ಲಿ ಆನಂದನ ಹುಡುಕ್ದಿರಾ, ಕಾಮದಲ್ಲೇ ಆನಂದನ ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಕಷ್ಟಗಳೆಲ್ಲ ಪಡ್ತಾ ಇದ್ವಿ. ಸಂತೋಷ. ಇನ್ನು ಪುನರ್ಜನ್ಮಕ್ಕೆ ಮತ್ತು ಮನುಷ್ಯನ ಬದುಕಿಗೆ ಏನು ಶ್ರೇಷ್ಠ ಗ್ರಂಥ ಅನ್ನುವಂಥ ಭಗವದ್ಗೀತೆ ಎಷ್ಟು ಪೂರಕ ಅಂತ ಅಂತೀರಿ? ಅದಕ್ಕೆ ಇವಾಗ ಯಾವ್ದಾದ್ರು ನಾವು ಟೆಲಿವಿಷನ್ ಕೊಂಡ್ಕೊಂಡ್ರು ಮತ್ತು ಯಾವುದೇ ಒಂದು ವಸ್ತು ಕೊಂಡ್ಕೊಂಡ್ರು ಸಹ ಅದಕ್ಕೆ ಮ್ಯಾನ್ಯುಲ್ ಅಂತ ಕೊಡ್ತಾರೆ, ಯಾವ ಥರ ಅದನ್ನು ಯೂಸ್ ಮಾಡಬೇಕು ಅಂತ. ಅದೇ ಥರ ಮನುಷ್ಯನ ದೇಹಕ್ಕೆ ಕೊಟ್ಟಿರೋ ಮ್ಯಾನ್ಯುಲ್ ಭಗವದ್ಗೀತೆ, ಈ ಮನುಷ್ಯನ ದೇಹ ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ. ಈ ಮ್ಯಾನ್ಯುಲ್ ತಗೊಂಡು ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಇದು ಇತರೆ ಬೇರೆ ಯಾವ ಗ್ರಂಥಗಳಲ್ಲೂ ಇಲ್ದಿರುವಂತಹ ವಿಶೇಷತೆಗಳು ಇದರಲ್ಲಿ ಇದೆಯಾ ಅಥವಾ ಏನು ಹೇಗೆ? 100% ಎಲ್ಲ ಬೇರೆ ಯಾವ ಗ್ರಂಥದಲ್ಲೂ ಇಲ್ಲದೆ ಇರುವಂಥದ್ದೆಲ್ಲ ಇದರಲ್ಲಿದೆ. ಇದರಲ್ಲಿ ಇರೋದು ಬೇರೆ ಗ್ರಂಥಗಳಲ್ಲಿ ಇಲ್ಲದೆ ಇರ್ಬೋದು. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದಾರೆ, ಇಡೀ ವಿಶ್ವದಲ್ಲಿ ಯಾವ ಗ್ರಂಥ ಓದಿದ್ರು ಬಿಟ್ಟರು ಪರವಾಗಿಲ್ಲ, ಬರೀ ಭಗವದ್ಗೀತೆ ಒಂದೇ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಅದನ್ನು ಓದಿ ಅಂತ ಹೇಳಿಬಿಟ್ಟಿದೆ. ಅಂದರೆ ಮನುಷ್ಯನ ಬದುಕಿಗೆ ಅಷ್ಟು ಅದು ಪೂರಕ ಪೂರಕ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ನಿಮ್ಮ ಎಲ್ಲ ಸಂಶಯಗಳಿಗೂ ಉತ್ತರ ಇದೆ. ಸರ್, ನಾವು ಚರ್ಚೆನ ಮಾಡ್ತಾ ಇದ್ವಿ, ಮನುಷ್ಯನ ಬದುಕಿಗೆ ಒಂದು ಜೀವನದ ಗುರಿ ಅನ್ನುವಂಥದ್ದು ಇರಬೇಕಾಗತ್ತೆ. ಅದು ಏನು ಗುರಿ ಅಂದರೆ ಹೇಗೆ? ಆ ಗುರಿ ಬಗ್ಗೆನೂ ಫಸ್ಟಲ್ಲಿ ಒಂದು ಸಲ ಒಂದು ಶ್ಲೋಕ ಹೇಳಿದೆ ನಾನು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಅಂತ ನಮ್ಮ ವೇದಗಳೆಲ್ಲ ಹೇಳ್ತಾರೆ. ಇದೇ ನಮ್ಮ ಗುರಿ ಅಂತ ಹೇಳ್ಬಿಟ್ಟಿದೆ. ಅಸತ್ ಅಂದರೆ ಈ ಒಂದು ಸುಳ್ಳಿನ ಜೀವನ ಇಲ್ಲ ತಾತ್ಕಾಲಿಕ ಜೀವನದಿಂದ
ಸದ್ಗಮಯ, ಶಾಶ್ವತವಾದ ಲೋಕಕ್ಕೆ ಹೋಗಬೇಕು. ತಮಸೋಮ ಜ್ಯೋತಿರ್ಗಮಯ, ತಮಸ್ ಅಂದರೆ ಅಂಧಕಾರದಲ್ಲಿದ್ದೀವಿ ನಾವು, ಅಜ್ಞಾನದಲ್ಲಿದ್ದೀವಿ. ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮ ಜೀವನವನ್ನು ಬೆಳಗಿಸ್ಕೊಂಡು ಹೋಗಬೇಕು. ಮೃತ್ಯೋರ್ಮ ಅಮೃತಂಗಮಯ ಅಂದರೆ ನಾವೆಲ್ಲ ಇವಾಗ ಮೃತ್ಯುವಿನ ಲೋಕದಲ್ಲಿದ್ದೀವಿ, ಈ ಮೃತ್ಯು ಲೋಕದಿಂದ ಅಮೃತ ಲೋಕಕ್ಕೆ ಹೋಗಬೇಕು ಅಂತ. ಅಮೃತ ಲೋಕಗಳು ಬೇಕಾದಷ್ಟಿದೆ ನಮ್ಮ ವೇದಗಳಲ್ಲಿ ಹೇಳಿದೆ. ಯಾವ ಥರ ನಮ್ಮ ಭೂಲೋಕ ಎಲ್ಲ ಇದೆಯೋ ಅದೇ ಥರ ವೈಕುಂಠ ಲೋಕಗಳಿದೆ, ಅನಂತ ವೈಕುಂಠ ಲೋಕಗಳು ಅಂತ ಹೇಳ್ತಾರೆ. ಅಲ್ಲಿ ಲೋಕಗಳು ಇದ್ದಾವೆ ಬೇಕಾದಷ್ಟಿದೆ, ಅನಂತ ಲೋಕಗಳು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇರೋ ವೇದಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಕರೆಕ್ಟ್ ಪರ್ಸನಿಂದ ನಾವು ತಿಳ್ಕೋಬೇಕು. ಇವಾಗ ಪ್ರಭುಪಾದರು ಶುದ್ಧ ಭಕ್ತರು, ಕೃಷ್ಣನ ಶುದ್ಧ ಭಕ್ತರು, ಅಂಥವ್ರು ಕೊಟ್ಟಿರೋ ವ್ಯಾಖ್ಯಾನದಿಂದ ನಾವು ವೇದಗಳನ್ನ ಅರ್ಥ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ಓದಿದ್ರೂ ಸಹ ಎಷ್ಟೋ ಅರ್ಥ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ ಎಷ್ಟೋ ವೈಕುಂಠ, ಅನಂತ ವೈಕುಂಠ ಲೋಕಗಳಿದೆ, ಅದರಲ್ಲೆಲ್ಲ ಶ್ರೇಷ್ಠವಾದದ್ದು ಗೋಲೋಕ ಬೃಂದಾವನ ಅಂತ, ಕೃಷ್ಣನ ಲೋಕ. ಅಲ್ಲಿ ಹೋದರೆ ನಮಗೆ ದಿವ್ಯವಾದ ಶರೀರ ಸಿಗುತ್ತೆ, ಆಧ್ಯಾತ್ಮಿಕ ಶರೀರ ಸಿಗುತ್ತೆ. ಗೋಪಿಯರ ಥರ, ಗೋಪಬಾಲರ ಥರ ಆ ಒಂದು ಶರೀರ ಯಾವತ್ತಿಗೂ ನಾಶ ಆಗೋದಿಲ್ಲ. ಎಷ್ಟು ಕೋಟಿ ವರ್ಷ ಆದರೂ ಸಹ ಅದು ಹೆಂಗಾಗೇ ಇರುತ್ತೆ, ನಾಶ ಇಲ್ಲ, ಮತ್ತೆ ಮುದುಕರಾಗೋದಿಲ್ಲ, ಸಾವು ಬರೋದಿಲ್ಲ. ಆ ಶರೀರದಲ್ಲೇ ನಾವು ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮನುಷ್ಯನಿಗೆ ಹೇಗೆ ಹಸಿವು ನಿದ್ರೆ ಇರುತ್ತೆ ಎಲ್ಲ ಇರುತ್ತೆ, ಆದರೆ ವಯಸ್ಸಾಗೋದಿಲ್ಲ, ವಯಸ್ಸಾಗೋದಿಲ್ಲ, ಕಷ್ಟಗಳು, ರೋಗಗಳು ಬರೋದಿಲ್ಲ, ಸಾವು ಇರೋದಿಲ್ಲ. ಮತ್ತೆ ಅಲ್ಲಿ ಬರೀ ಎಂಜಾಯ್ಮೆಂಟು, ಯಾವ ಕಷ್ಟನೂ ಇರೋದಲ್ಲ. ಅಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತೇನಿಲ್ಲ, ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೇಕಂತೇನಿಲ್ಲ. ಕೃಷ್ಣ ಎಲ್ಲ ಕೊಟ್ಟಿರ್ತಾನೆ, ಚಿಂತಾಮಣಿ ಲೋಕ ಅದು ಎಲ್ಲ ಇದೆ ಅಲ್ಲಿ. ಬರೀ ಕೃಷ್ಣನಿಗೆ ಸೇವೆ ಮಾಡಬೇಕು, ಕೃಷ್ಣ ಜೊತೆ ಡ್ಯಾನ್ಸ್ ಮಾಡಬೇಕು, ಹಾಡಬೇಕು, ಕೃಷ್ಣನ ಬಗ್ಗೆ ಮಾತಾಡೋದು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ 18ನೇ ಅಧ್ಯಾಯದಲ್ಲಿ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಶ್ಚ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದರಲ್ಲಿ ಹೇಳ್ತಾ ಇದ್ದೇನೆ ಆ ಲೋಕದಲ್ಲಿ ಜೀವನ ಹೆಂಗಿರುತ್ತೆ, ಆ ಶುದ್ಧ ಭಕ್ತರ ಜೀವನ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟಿದೆ. ಮಚ್ಚಿತ್ತ ಅಂದರೆ ಅವರು ನನಗೆ ಮನಸ್ಸನ್ನು ಕೊಟ್ಬಿಟ್ಟಿರ್ತಾರೆ, ನನ್ನನ್ನು ಪ್ರೀತಿಸ್ತಾರೆ ಅವರು. ಮದ್ಗತ ಪ್ರಾಣ, ನನಗೋಸ್ಕರ ಜೀವನ ಮಾಡ್ತಾರೆ. ಬೋಧೆಯಂತಶ್ಚ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ಅಂದರೆ ಯಾವಾಗಲೂ ನಾನು 24 ಗಂಟೆ ನನ್ನ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ, ಅದರಲ್ಲೇ ಅವ್ರಿಗೆ ಆನಂದ ಸಿಗುತ್ತೆ, ಮನಃಶಾಂತಿ ಸಿಗುತ್ತೆ ಅಂತ ಹೇಳಿದ್ದಾನೆ. ಇವಾಗೆಲ್ಲರೂ ನಾವೆಲ್ಲ ಹುಡುಕ್ತಾ ಇದ್ದೀವಿ ಮನಃಶಾಂತಿ ಮತ್ತು ಆನಂದಕ್ಕೋಸ್ಕರ. ಈ ಒಂದು ಭಗವದ್ಗೀತೆ ಶ್ಲೋಕನ ನಾವು ಫಾಲೋ ಮಾಡಿದ್ರೆ, ಮಚ್ಚಿತ ಮದ್ಗತ ಪ್ರಾಣನ, ಇಲ್ಲೂ ನಾವು ಅದೇ ಜೀವನನ ನಡೆಸ್ಬೋದು. ಅವ್ರು ಯಾವ ಥರ ಇರ್ತಾರೋ ಅದೇ ಥರ 24 ಗಂಟೆ ನಾವು ಕೃಷ್ಣನ ಬಗ್ಗೆ ಮಾತಾಡಿಕೊಂಡು, ಕೃಷ್ಣನಿಗೋಸ್ಕರ ಜೀವನ ಮಾಡಿಕೊಂಡು ನಮ್ಮ ಮನಸ್ಸನ್ನು ಕೃಷ್ಣನ ಕೊಟ್ಟರೆ ಇಲ್ಲಿದ್ದರೂ ಗೋಲೋಕದಲ್ಲಿ ಇದ್ದಂಗೆ. ಮತ್ತೆ ನಾವು ದೇಹ ಬಿಡಬೇಕಾದ್ರೂ ಭಗವಂತನ ನೆನೆಸ್ಕೊಂಡು ಗೋಲೋಕಕ್ಕೆ ಹೋಗ್ಬಿಡ್ಬೋದು, ಪರ್ಮನೆಂಟ್ ಗೋಲೋಕನೂ ಸಿಗುತ್ತೆ. ಅದು ನಮ್ಮ ಜೀವನದ ಗುರಿಯಾಗಿಟ್ಕೋಬೇಕು, ಕೃಷ್ಣನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು, ಕೃಷ್ಣ ಪ್ರೇಮ, ಕೃಷ್ಣನ ಬಗ್ಗೆ ಪರಿಶುದ್ಧವಾದ ಪ್ರೀತಿಯಲ್ಲಿ ಅವನ ಸೇವೆ ಮಾಡಿ ಜೀವನದ ಗುರಿಯಾಗಿಟ್ಕೋಬೇಕು. ಕೃಷ್ಣ ಪ್ರೇಮನೇ ಜೀವನದ ಗುರಿಯಾಗಿಟ್ಕೋಬೇಕು, ಕೃಷ್ಣ ಪ್ರೇಮ ಅನ್ನುವಂಥದ್ದೇ ಜೀವನದ ಗುರಿ. ಆ್ಯಕ್ಚುಲಾಗಿ ನಾವು ಈ ಪ್ರಪಂಚದಲ್ಲಿ ಏನು ಪ್ರೇಮ ಅಂತ ಯೂಸ್ ವರ್ಡ್ ಯೂಸ್ ಮಾಡ್ತಾ ಇದ್ದೀವಿ ಅದು ನಿಜವಾದ ಪ್ರೇಮ ಅಲ್ಲ, ಅದು ಕಾಮ. ಓ, ಪ್ರೇಮದ ಪರಿಕಲ್ಪನೆಯೇ ಬೇರೆ ಆಗಿದೆ, ಕೃಷ್ಣ ಪ್ರೇಮನೇ ನಿಜವಾದ ಪ್ರೇಮ. ಸೊ ಈ ಪ್ರೇಮ ಎಲ್ಲದು ಬರೀ ಕಾಮದ ಪ್ರೇಮ ಅಷ್ಟೇ. ಫೈನ್. ಈಗ ಆಧುನಿಕ ಜಂಜಾಟದ ಬದುಕಿನಲ್ಲಿ ಮನುಷ್ಯನಿಗೆ ಮನಃಶಾಂತಿ ಅನ್ನುವಂಥದ್ದು ಸಿಗದೇ ಹೋಗಿದೆ. ಮನಃಶಾಂತಿಗೋಸ್ಕರ ಅವನು ಏನೆಲ್ಲ ಪರಿತಾಪಗಳನ್ನ ಪಡ್ತಾ ಇದ್ದಾನೆ, ಹಣವನ್ನು ಖರ್ಚು ಮಾಡ್ತಾ ಇದ್ದಾನೆ, ಆದರೂ ಅವನಿಗೆ ಮನಃಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ಮನಃಶಾಂತಿಯನ್ನು ಹೇಗೆ ಪಡೆಯೋದು? ಇದಕ್ಕೂ ಪರಿಹಾರ ಭಗವದ್ಗೀತೆಯಲ್ಲಿದೆ. ನಾಸ್ತಿ ಬುದ್ಧಿರ್ ಅಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನ ನ ಚ ಭಾವಯತೆ ಅಶಾಂತಿರ್ ಅಶಾಂತಸ್ಯ ಕುತಃ ಸುಖಂ ಅಂತ 2nd ಅಧ್ಯಾಯ 66ನೇ ಶ್ಲೋಕ ಕೃಷ್ಣ ಹೇಳ್ತಾನೆ. ಯಾರ ಬುದ್ಧಿ ಮತ್ತು ಮನಸ್ಸು ಭಗವಂತನಿಗೆ ಕನೆಕ್ಟ್ ಆಗಿಲ್ಲವೋ, ಇಲ್ಲ ಆಧ್ಯಾತ್ಮಿಕಕ್ಕೆ ಕನೆಕ್ಟ್ ಆಗಿಲ್ಲವೋ, ಅಂಥವರ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗಿರೋದಿಲ್ಲ. ಯಾರ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗಿರೋದಿಲ್ವೋ ಅವರಿಗೆ ಶಾಂತಿ ಇರೋದಿಲ್ಲ, ಆ ಶಾಂತಿ ಇಲ್ಲದೆ ಇರೋರಿಗೆ ಸುಖ ಇರೋದಿಲ್ಲ. ಉದಾಹರಣೆಗೆ ನಮಗೆಲ್ಲ 5 ಇಂದ್ರಿಯಗಳಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳು ನಮ್ಮ ಶಾಸ್ತ್ರಗಳಲ್ಲಿ ರಥಕ್ಕೆ ಹೋಲಿಸಿದರೆ ಮತ್ತು ಕುದುರೆಗಳಿಗೆ ಹೋಲಿಸಿದರೆ, ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಕಾರು ಮತ್ತು ಚಕ್ರಗಳು ಅಂದ್ಕೊಳ್ಳಿ. ಈ 4 ಚಕ್ರ ಅವಕ್ಕೆ ಇಷ್ಟ ಬಂದಂಗೆ ಒಂದೊಂದು ಚಕ್ರ ಒಂದೊಂದು ಕಡೆ ಓಡ್ತಾ ಇದ್ದರೆ ಅವರಿಗೆ ಅಲ್ಲಿರೋರಿಗೆ ಮನಃಶಾಂತಿ ಇರುತ್ತಾ? ಆ ಕಾರ್ ಎಲ್ಲ ಹೋಗಿ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಇದಾಗ್ಬಿಡುತ್ತೆ. ಅದೇ ಥರ ನಾವೇನು ಮಾಡ್ತಾ ಇದ್ದೀವಿ, ಈ 5 ಇಂದ್ರಿಯಗಳನ್ನು ಬೇರೆ ಬೇರೆ ಕಡೆ ಬಿಟ್ಬಿಟ್ಟಿದ್ದೀವಿ. ಕಿವಿಗೊಂದು ಆಸೆ ಇದೆ, ಕಣ್ಣಿಗೊಂದು ಆಸೆ ಇದೆ, ಬೇರೆ ಬೇರೆ ಕಡೆ ಆಸೆಗಳು ಹೋಗ್ತಾ ಇದ್ದೀವಿ ನಾವು. ಆದ್ದರಿಂದ ಏನಾಗಿದೆ ಇವಾಗ, ಆ ಮನಸ್ಸು ಅನ್ನೋದು ಛಿದ್ರ ಛಿದ್ರ ಆಗಿಬಿಟ್ಟಿದೆ, ಎಲ್ಲೆಲ್ಲ ಓಡಾಡ್ತಾ ಇದೆ, ಒಂದು ಕಡೆ ನಿಲ್ತಾ ಇಲ್ಲ, ಗೊಂದಲ, ಶಾಂತಿ ಇಲ್ಲ, ಜಂಜಾಟ ಜಂಜಾಟ. ಅದೇ ಇವಾಗ ನಾವು ಭಗವದ್ಗೀತೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಎಲ್ಲ ಇಂದ್ರಿಯಗಳನ್ನು ನನ್ನ ಸೇವೆಯಲ್ಲಿ ತೊಡಗಿಸಿ, ಕಿವಿಯಲ್ಲಿ ಕೃಷ್ಣನ ಬಗ್ಗೆ ಕೇಳಬೇಕು, ಕಣ್ಣಲ್ಲಿ ಕೃಷ್ಣನ ರೂಪ ನೋಡಬೇಕು,
ಮೂಗಿನಲ್ಲಿ ಕೃಷ್ಣನಿಗೆ ಅರ್ಪಣೆ ಮಾಡಿದ ಹೂವಿನ ವಾಸನೆ ನೋಡಬೇಕು, ನಾಲ್ಗೆಯಲ್ಲಿ ಕೃಷ್ಣ ಪ್ರಸಾದ ತಿನ್ನಬೇಕು, ದೇಹದಿಂದ ಕೃಷ್ಣನ ಸೇವೆ ಮಾಡಬೇಕು. ಈ ಥರ ಎಲ್ಲ ಇಂದ್ರಿಯಗಳನ್ನು ಒಂದೇ ಕಡೆ ನಾವು ಇಟ್ಟರೆ, ಇವಾಗ ಯಾವ ಥರ ಕಾರ್ ನಾಲ್ಕು ಚಕ್ರ ಒಂದೇ ಕಡೆ ಹೋದರೆ ಆವಾಗ ನೆಮ್ಮದಿಯಾಗಿ ಹೋಗ್ಬೋದು. ಅದರಿಂದ ನಮಗೆ ಮನಃಶಾಂತಿ ಸಿಗುತ್ತೆ. ಆ ಥರ ನಾವು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ ಮನಃಶಾಂತಿ ಇಲ್ಲ. ಶಾಂತಿನೇ ಇಲ್ಲದೆ ಇರೋನಿಗೆ ಸುಖ ಎಲ್ಲಿ ಸಿಗುತ್ತೆ ಹೇಳಿ? ಹಾಗಾಗಿ ನಾವು ಮನಃಶಾಂತಿಯನ್ನು ಪಡಿಬೇಕು ಅಂದರೆ ಕೃಷ್ಣ ಬೇರೆ ದಾರಿನೇ ಇಲ್ಲ, ಕೃಷ್ಣನ ಧ್ಯಾನಿಸೋದೇ ಮಾರ್ಗ ನಮಗೆ ಅನ್ನುವಂಥ. ಕೃಷ್ಣ ವಿಷ್ಣು ಯಾವುದೇ ಭಗವಂತನ ಮೇಲೆ ಇಡಬೇಕು ಮನಸ್ಸನ್ನು. ಇನ್ನೊಂದು ಕ್ವಶನ್, ಇನ್ನೊಂದು ಜಿಜ್ಞಾಸೆ ನಮಗೆ ಕಾಡುತ್ತೆ. ಈಗ ತುಂಬ ದೇವರುಗಳನ್ನ ನಾವು ತುಂಬ ದೇವರು ಕೃಷ್ಣ ವಿಷ್ಣು ಭಗವಂತ ಹೇಳ್ತೀವಿ, ಸುಮಾರು 3 ಕೋಟಿ ದೇವರುಗಳಿದ್ದಾವೆ ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಇಂಥ ವೈಜ್ಞಾನಿಕ ಆಧುನಿಕ ಕಾಲಘಟ್ಟದಲ್ಲಿ, ಇಂಥ ಏನು ಡೆವಲಪ್ಮೆಂಟ್ ಯುಗದಲ್ಲಿ ದೇವರು ಅನ್ನೋದು ಒಂದು ಕಲ್ಪನೆ ಅನ್ನುವಂಥದ್ದು, ನಿಜಕ್ಕೂ ದೇವ್ರು ಇದ್ದಾನಾ ಅನ್ನುವಂಥದ್ದು ಜಿಜ್ಞಾಸೆ ನಮಗೆ ಕಾಡುತ್ತೆ. ಒಂದು ನೀವು 2 ಕ್ವೆಶನ್ ಕೇಳಿದೆ, ಒಂದು ದೇವ್ರು ಇದ್ದಾನಾ, ಬೇರೆ ಬೇರೆ ದೇವರುಗಳಿದ್ದಾರ ಅಂತ ಹೇಳ್ಬಿಟ್ಟಿದ್ದಾನೆ. ದೇವ್ರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂದರೆ ಪ್ರೂಫ್ ಏನಂದರೆ, ಉದಾಹರಣೆಗೆ ನೋಡಿ, ಇಲ್ಲಿ ನಾವು ಇದೆಲ್ಲ ನೀವು ನಡೆಸ್ತಾ ಇರಬೇಕಾದ್ರೆ ಯಾರಾದರೂ ಯಜಮಾನ ಇದ್ದೇ ಇರಬೇಕು ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಇವಾಗ ಲೈಟ್ ಬರಬೇಕಂದ್ರೆ ಯಾರಾದರೂ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಇವಾಗ ಸೂರ್ಯ ಎಷ್ಟು ಡಿಸ್ಟೆನ್ಸ್ ಇದೆ ಭೂಮಿಗೆ, ಸೂರ್ಯನಿಗೆ ಡಿಸ್ಟೆನ್ಸು ಎಷ್ಟೋ ಲಕ್ಷ ಲಕ್ಷ ವರ್ಷಗಳಿಂದ ಭೂಮಿ ಏನಾದರೂ ಸ್ವಲ್ಪ ಒಂದು 100-200 ಕಿಲೋಮೀಟರ್ ಹತ್ತಿರ ಹೋಗ್ಬಿಟ್ರೆ ಎಲ್ಲರೂ ಸುಟ್ಟೋಗ್ಬಿಡ್ತಾರೆ. ಇಲ್ಲ ಭೂಮಿ ಏನಾದರೂ ಸ್ವಲ್ಪ ದೂರ ಹೋಗ್ಬಿಟ್ರೆ ಚಳಿಗೆ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಆದರೆ ಯಾರು ಇದನ್ನೆಲ್ಲ ಡಿಸ್ಟೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಮತ್ತು ಯಾರು ಇದನ್ನೆಲ್ಲ ಮೇಂಟೈನ್ ಬೇರೆ ಬೇರೆ ರೀತಿಯಲ್ಲಿ ಎಷ್ಟೋ ವಿಷಯಗಳು ನಡೀತಾ ಇದೆ, ಇದಕ್ಕೆ ಒಬ್ಬರು ಕಂಟ್ರೋಲರ್ ಇರಲೇಬೇಕಲ್ಲ. ಕಂಟ್ರೋಲರ್ ಇಲ್ದಿರಾ ಇದೆಲ್ಲ ಅಷ್ಟು ಪರ್ಫೆಕ್ಟಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ಅಂತ ಒಬ್ರು ಇರಲೇಬೇಕು. ಆ ದೇವರು ಯಾರು ಅಂತ ಹೇಳಿಬಿಟ್ಟಿದೆ ನಮ್ಮ ವೇದಗಳು ಹೇಳ್ತಾ ಇದೆ. ವೇದ ಅನ್ನೋದು ಮಾತೆ. ಇವಾಗ ನಾವು ತಂದೆ ಯಾರು ಅಂತ ಗೊತ್ತಾಗಬೇಕಾದ್ರೆ ತಾಯಿನ ಕೇಳಿದರೆ ತಾಯಿನೇ ಕರೆಕ್ಟ್ ಸೋರ್ಸ್. ಅದೇ ಥರ ವೇದಗಳಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಫಸ್ಟು ಹುಟ್ಟಿರೋ ಜೀವಿ ಅಂದರೆ ಬ್ರಹ್ಮ, ಬ್ರಹ್ಮದೇವ. ನಮಗೆಲ್ಲ ಗೊತ್ತಿರ್ಬೋದು ಬ್ರಹ್ಮನಿಂದನೇ ಎಲ್ಲ ಸೃಷ್ಟಿಯಾಗಿರ್ಬೋದು. ಆ ಬ್ರಹ್ಮನೇ ಹೇಳ್ತಾ ಇದ್ದಾನೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಬ್ರಹ್ಮ ಏನು ಹೇಳ್ತಾ ಇದ್ದಾನೆ, ಈಶ್ವರ ಪರಮಃ ಕೃಷ್ಣ. ಎಷ್ಟೋ ಜನ ಈಶ್ವರರಿದ್ದಾರೆ, ನಿಯಂತ್ರಕರು ಅಂದರೆ ಕಂಟ್ರೋಲರ್ಸು. ಇವಾಗ ನಮ್ಮ ಸ್ಟೇಟ್ಗೆ ಮುಖ್ಯಮಂತ್ರಿ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಇವರೆಲ್ಲ ಕಂಟ್ರೋಲರ್ಸು. ಆದರೆ ಯಾರು ಎಲ್ಲರಿಗಿಂತ ಗ್ರೇಟೆಸ್ಟ್ ನಿಯಾಮಕ ಅಂದರೆ ಕೃಷ್ಣ ಅಂತ ಹೇಳಿದೆ. ಈಶ್ವರ ಪರಮಃ ಅಂದರೆ ಎಲ್ಲದಕ್ಕಿಂತ ಗ್ರೇಟೆಸ್ಟ್ ನಿಯಾಮಕ ಕೃಷ್ಣ. ಅವನಿಗೆ ಯಾರು ನಿಯಾಮಕರು ಇಲ್ಲ, ಅವನಿಂದ ಎಲ್ಲರೂ ಬಂದಿದ್ದಾರೆ ಅಂತ ಅದನ್ನು ಬ್ರಹ್ಮನೇ ಹೇಳಿದ. ಇದೆಲ್ಲ ಒಂಥರ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅಂತ ಕರೆಕ್ಟ್ ಸೋರ್ಸು ಯಾರಿಗೆ ಕರೆಕ್ಟಾಗಿ ಗೊತ್ತಿದೆಯೋ ಅಂತ ಅವರಿಂದ ನಾವು ತಿಳ್ಕೋಬೇಕು. ಈ ಬ್ರಹ್ಮದೇವರು ಹೇಳಿದ್ದಾರೆ, ನಾರದ ಮಹರ್ಷಿ ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ, ಕನಕದಾಸರು ಹೇಳಿದ್ದಾರೆ, ಪುರಂದರದಾಸರು ಹೇಳಿದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ ಕೃಷ್ಣನೇ ದೇವರು ಅಂತ ಹೇಳ್ಬಿಟ್ಟು. ಆ ಥರ ಸೋರ್ಸಿಂದ ನಾವು ನಾಲೆಡ್ಜ್ನ ಪಡ್ಕೋಬೇಕು. ಇಲ್ಲ ಯಾರು ಆಲ್ರೆಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೋ ಅಂಥವರಿಂದ ನಾವು ನಾಲೆಡ್ಜನ್ನು ಪಡ್ಕೊಂಡ್ರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ, ಬೇರೆಯವ್ರಿಗೂ ಅವ್ರು ಕನ್ಫ್ಯೂಸ್ ಮಾಡಿಬಿಡ್ತಾರೆ. ದೇವರಿಲ್ಲ, ಅವ್ರ ದೇವರು, ಇವ್ರ ದೇವರು, ಇದು ದೇವರು ಅಂತ ಹೇಳಿಬಿಡ್ತಾರೆ ಅವ್ರ ನಾಲೆಡ್ಜ್ ತಕ್ಕಂಗೆ. ಆದ್ದರಿಂದ ನಾವು ನಾಲೆಡ್ಜ್ ಪಡ್ಕೋಬೇಕಾದ್ರೆ ಯಾರು ಪರ್ಫೆಕ್ಟ್ ನಾಲೆಡ್ಜ್ ಇರೋರ ಹತ್ರ ನಾವು ಪಡ್ಕೊಂಡ್ರೆ ನಮ್ಮ ನಾಲೆಡ್ಜು ಪರ್ಫೆಕ್ಟ್ ಆಗಿರುತ್ತೆ. ಬ್ರಹ್ಮ ಪರ್ಫೆಕ್ಟು, ನಾರದ ಮಹರ್ಷಿ ಪರ್ಫೆಕ್ಟು, ವೇದವ್ಯಾಸರು ಕರೆಕ್ಟಾಗಿ ವೇದಗಳನ್ನೆಲ್ಲ ಬರೆದಿದ್ದಾರೆ ಅಂಥವರೆಲ್ಲ ಹೇಳಿದ್ದಾರೆ ಕೃಷ್ಣನೇ ದೇವರು, ಹಾಂ ಈಶ್ವರ ಪರಮಃ ಕೃಷ್ಣ ಅಂತ. ಸೊ ಆದ್ದರಿಂದ ನಾವು ಅವ್ರು ಹೇಳಿದ್ದನ್ನು ಪ್ರಾಮಾಣಿಕವಾಗಿ ತಗೊಂಡು ಅದು ಆ ದಾರಿಯಲ್ಲಿ ಹೋದರೆ ನಮ್ಮ ನಾಲೆಡ್ಜು ಕರೆಕ್ಟಾಗಿರುತ್ತೆ. ಇವಾಗ ಯಾವ ಥರ ನಾನು ಹೇಳಿದ್ನಲ್ಲ, ತಂದೆ ಯಾರು ಅಂತ ತಿಳ್ಕೊಬೇಕಾದ್ರೆ ತಾಯಿನೇ ಕರೆಕ್ಟ್ ಸೋರ್ಸ್. ಆ ತಾಯಿ ಹೇಳಿದ್ದನ್ನು ಒಪ್ಕೊಂಡು ನಾವು ಕರೆಕ್ಟಾಗಿ ಹೋದರೆ ನಮ್ಮ ನಮ್ಮ ನಾಲೆಡ್ಜು ಕರೆಕ್ಟ್ ಇರುತ್ತೆ. ಈ ರೀತಿ ಸಂತೋಷ. ಈ ದ್ವಾಪರ ಯುಗ, ತೇತ್ರಾಯುಗ ಮತ್ತು ಕೃತಯುಗ, ಈ ಯುಗಗಳಲ್ಲಿ ಅವತಾರಗಳಲ್ಲಿ ನಮಗೆ ದೇವರುಗಳು ಮತ್ತು ದೈವತ ಪುರುಷಗಳು ಕಾಣಿಸ್ಕೊಂಡ್ರು. ಕಲಿಯುಗದಲ್ಲಿ ನಾವು ದೈವವನ್ನು ಅಥವಾ ದೇವರನ್ನು ಕಂಡುಕೊಳ್ಳೋ ಬಗೆ ಹೇಗೆ? ಧ್ಯಾನಿಸ್ತೀವಿ, ಪೂಜೆ ಮಾಡ್ತೀವಿ, ಮೂರ್ತಿ ಪೂಜೆಯಲ್ಲಿ ನೋಡ್ತೀವಿ, ಆದರೆ ಕಲಿಯುಗದಲ್ಲಿ ಅದು ಯಾಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ? ಕಲೇರ್ ತತ್ ಹರಿಕೀರ್ತನ ಅಂತ ಹೇಳಿದ್ದಾರೆ. ಇವಾಗ ಹಿಂದಿನ ಕಾಲದಲ್ಲಿ ನಮ್ಮ ಶಾಸ್ತ್ರಗಳ ಪ್ರಕಾರ ಕೃತಯುಗದಲ್ಲಿ 100,000 ವರ್ಷ ಆಯುಷಿರ್ತಾ ಇತ್ತು. ಆವಾಗೆಲ್ಲ 1,000 ವರ್ಷ ಧ್ಯಾನ ಮಾಡ್ತಾಯಿದ್ರು, ಬೇರೆ ಬೇರೆ ರೀತಿಗಳಲ್ಲಿ ಅವರು ಭಗವಂತನ ಕಂಡುಕೊಳ್ತಾ ಇದ್ರು. ಅದೇ ದ್ವಾಪರ ಯುಗದಲ್ಲಿ ಯಜ್ಞಗಳನ್ನು ಮಾಡ್ತಾಯಿದ್ರು, ಅದಕ್ಕೆ ಬೇಕಾದಷ್ಟು ಸಂಪತ್ತೆಲ್ಲ ಬೇಕು, ಇವಾಗ ಅಷ್ಟಿಲ್ಲ. ಅದರ ಮೂಲಕ ಅವರು ಭಗವಂತನ ತಿಳ್ಕೊಳ್ತಾ ಇದ್ರು. ಅದೇ ದ್ವಾಪರ ಯುಗದಲ್ಲಿ ಪೂಜೆಗಳ ಮೂಲಕ ಪರಿಚರ್ಯಾತ್ಮಕ ಭಗವಂತನ ನೋಡ್ತಾ ಇದ್ರು. ಕಲಿಯುಗದಲ್ಲಿ ತುಂಬ ಸರಳವಾದ ಮಾರ್ಗ ತತ್ ಹರಿಕೀರ್ತನ, ಭಗವಂತನ ಪಡ್ಕೊಳ್ಳೋದಕ್ಕೆ ಕಲಿಯುಗದಲ್ಲಿ ತುಂಬ ಸುಲಭವಾದ ಮಾರ್ಗ ಅಂದರೆ ಭಗವಂತನ ನಾಮಸ್ಮರಣೆ. ಅದಕ್ಕೆ ಈ ಮಂತ್ರ ಹರೇ ಕೃಷ್ಣ ಮಂತ್ರ ಚೈತನ್ಯ ಮಹಾಪ್ರಭು, ಕೃಷ್ಣನೇ ಚೈತನ್ಯ ಮಹಾಪ್ರಭು ಆಗಿ ಬಂದು ಕೊಟ್ಟಿದ್ದಾರೆ ನಮಗೆಲ್ಲ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ಮಂತ್ರ ಯಾರು ಬೇಕಾದ್ರೂ ಹೇಳ್ಬೋದು, ಹೇಳಬೇಕು, ಕೇಳಿಸ್ಕೋಬೇಕು ಅಲ್ಲ. ಈಗೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳ ಒಂದು ಚರ್ಚೆ ಆಗ್ತದೆ, ವಿಠಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದು ಆಗೋದಿಲ್ಲ ಅನ್ನುವಂಥದ್ದು, ಒಂದು ಮಂತ್ರವನ್ನು ಪಠಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ನಿಲ್ಲುತ್ತೆ ಅಥವಾ ಆಗೋದಿಲ್ಲ ಅನ್ನುವಂಥದ್ದು, ಅಂದರೆ ಆ ಮಂತ್ರಗಳಿಗೆ ಆ ಶಕ್ತಿ ಇದೆಯಾ? ಕೆಲವು ಜನ ಸೈಂಟಿಸ್ಟ್ ಯಾರು ಕಂಡಿಡಿದಿರ್ಬೋದು ಆ ಥರ ವಿಠಲ ಮಂತ್ರಕ್ಕೆ ಅಷ್ಟೊಂದು ಪವರ್ ಇದೆ ಅಂತ. ಅದೇ ಥರನೇ ಇನ್ನೊಂದು ಸೈಂಟಿಸ್ಟು ಇನ್ನೊಂದು ದಿನ ಕಂಡಿಡ್ಬೋದು ಈ ಹರೇಕೃಷ್ಣ ಮಂತ್ರಕ್ಕೂ ಇನ್ನೊಂದು ಪವರ್ ಇದೆ ಅಂತ. ಆದ್ದರಿಂದ ಎಲ್ಲ ಎಲ್ಲ ಪವರ್ಸ್ಗೂ ಪವರ್ಫುಲ್ ಮಂತ್ರ ಅಂದರೆ ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಂತ್ರ ಅಂತ ಹೇಳ್ಬಿಟ್ಟಿದೆ ಶಾಸ್ತ್ರಿಗಳು. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತೈವ 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 ಗತಿರನ್ಯತ ಅಂತ ಹೇಳಿದ್ದಾರೆ. ಈ ಕಲಿಯುಗದಲ್ಲಿ ಹರಿನಾಮ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ. ಈ ಹರೇ ಕೃಷ್ಣ ಮಂತ್ರನೂ ಅಷ್ಟೇ ಪವರ್ಫುಲ್ಲು. ಹಾರ್ಟ್ ಅಟ್ಯಾಕೆ ಅಲ್ಲ, ಯಾವ ರೋಗಗಳಿದ್ರೂ ಸಹ, ಭೌತಿಕ ರೋಗ ಆಗಲಿ ಆಧ್ಯಾತ್ಮಿಕ ರೋಗಗಳಿರಲಿ, ಎಲ್ಲ ರೋಗಗಳು ಸಹ ಈ ಒಂದು ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ಚಿಂತನೆಯಿಂದ ನಾವು ದೂರ ಮಾಡ್ಕೋಬೋದು, ಮನಃಶಾಂತಿಯನ್ನು ಪಡ್ಕೋಬೋದು. ಈಗ ನೀವು ಬಳ್ಳಾರಿಯ ಏನು ದೈವ ವರ್ಣಾಶ್ರಮದ ಸಂಸ್ಥೆಯ ಅಧ್ಯಕ್ಷ ಆಗಿದ್ದೀರಿ, ಆ ಸಂಸ್ಥೆಯ ಮೂಲಕ ನೀವು ಹೇಗೆಲ್ಲ ಈ ಧಾರ್ಮಿಕ ಚಿಂತನೆಗಳನ್ನು ಹೇಗೆ ಬಿಚ್ತಾ ಇದ್ದೀರಿ? ಮತ್ತು ನಮ್ಮ ಒಂದು ಉದ್ದೇಶ ಏನೆಂದರೆ ವೈದಿಕ ಸರಳ ಜೀವನ ಪದ್ಧತಿಯನ್ನು ಮತ್ತೆ ಪುನಃಸ್ಥಾಪನೆ ಮಾಡಬೇಕು. ಇವಾಗ ಎಲ್ಲರೂ ಮನುಷ್ಯ, ನೀವು ಹೇಳಿದ್ರಲ್ಲ, ಮನಃಶಾಂತಿ ಮತ್ತು ಸುಖ ಆನಂದಕ್ಕೋಸ್ಕರ ಹುಡುಕ್ತಾ ಇದ್ದಾರೆ, ಆರೋಗ್ಯಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ನೋಡಿ, ನಮ್ಮ ಒಂದು ವೈದಿಕ ಪದ್ಧತಿ ಪ್ರಕಾರ ಎಲ್ಲರೂ ಹಸುಗಳನ್ನಿಟ್ಕೊಂಡು ಸಾವಯವ ಕೃಷಿ ಮಾಡಿಕೊಂಡು ನೆಮ್ಮದಿಯಾಗಿರ್ತಾಯಿದ್ರು. ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಕಷ್ಟಪಟ್ಕೊಂಡು, ಸಾಯಂಕಾಲ ಆದರೆ ರಾಮಾಯಣ ಮಹಾಭಾರತ, ಎಲ್ಲ ಹಳ್ಳಿಗಳಲ್ಲೂ ಸಹ ರಾಮ ಮಂದಿರ ಇರ್ತಾ ಇತ್ತು, ರಾಮಾಯಣ ಮಹಾಭಾರತ ಕೇಳಿಬಿಟ್ಟು ರಾತ್ರಿಯಲ್ಲಿ ನೆಮ್ಮದಿಯಾಗಿ ರಾಮಕೃಷ್ಣ ಭೀಮ ಅಂದ್ಕೊಂಡು ಮಲ್ಕೊಳ್ತಾಯಿದ್ರು. ಇವಾಗ ಜೀವನ ಪದ್ಧತಿ ಏನಾಗಿದೆ ಅಂದರೆ, ದಿನ ಸಾಯಂಕಾಲ ನೈಟ್ ಆದರೆ ಕ್ರೈಮ್ ಸ್ಟೋರಿ ನೋಡಿ ಮಲ್ಕೊಳ್ತಾರೆ. ಆ ಜೀವನ ಪದ್ಧತಿಯೆಲ್ಲ ಅವ್ರು ಮನ ನೆಮ್ಮದಿಯಾಗಿ ಮಲ್ಕೊಳ್ತಾಯಿದ್ರು ಭಗವಂತ ನೆನೆಸ್ಕೊಂಡು. ಇವಾಗ ಕ್ರೈಮ್ ಸ್ಟೋರಿ ಎಲ್ಲ ನೋಡಿ ಮಲ್ಕೊಂಡ್ರೆ ಎಲ್ಲಿ ಮನಃಶಾಂತಿ ಸಿಗುತ್ತೆ? ಮತ್ತು ನಾವು ತಿಂತಾ ಇರೋ ಆಹಾರ ಎಲ್ಲ ಕೆಮಿಕಲ್ಸಿಂದ ಮಾಡಿದ್ದಾರೆ, ಎಲ್ಲ ಕಡೆ ನೋಡಿದ್ರು ಕೆಮಿಕಲ್ಸ್ ಆಗ್ತಿದ್ದಾರೆ, ಅದರಿಂದ ಆಹಾರ ಕಲುಷಿತ ಆಯಿತು. ಮತ್ತು ನೀರು ಇಂಡಸ್ಟ್ರಿಯಲ್ ಪೊಲ್ಯೂಷನ್ಸ್ ಎಲ್ಲ ಇವಾಗ ನೋಡಿ, ಎಷ್ಟೋ ನದಿಗಳೆಲ್ಲ, ಗಂಗಾ ನದಿ ಎಲ್ಲ ಅಪವಿತ್ರ ಆಗ್ಬಿಟ್ಟಿದೆ, ಎಲ್ಲ ತಗೊಂಡೋಗಿ ಅಲ್ಲಿ ಹಾಕಿ ಹಾಕಿ, ಯಮುನಾ ನದಿ ಇದೆಲ್ಲ, ನಾವು ಕುಡಿಯೋ ನೀರು ಸಹ ಕಲುಷಿತ ಆಗ್ಬಿಟ್ಟಿದೆ. ಮತ್ತು ಇಂಟರ್ನೆಟ್ಟು, ಟೆಲಿವಿಷನ್ನು, ಈ ಮೊಬೈಲ್ ಫೋನ್ಸ್ ಎಲ್ಲ ಬಂದಮೇಲೆ ನಮ್ಮ ಮನಸ್ಸುಗಳು ಕಲುಷಿತ ಆಗ್ಬಿಟ್ಟಿದೆ, ಆರೋಗ್ಯ ಇಲ್ಲ, ಮತ್ತು ನೀರು ಸರಿ ಇಲ್ಲ, ಇದೂ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಏನೂ ಸರಿ ಇಲ್ಲ. ಆದರೆ ನಮ್ಮ ಹಿಂದಿನ ಕಾಲದ ಪದ್ಧತಿಯಲ್ಲಾದರೆ ಆ ಸಾವಯವ ಕೃಷಿ ಮಾಡಬೇಕಾದ್ರೆ ಒಳ್ಳೆ ಆಹಾರ ಸಿಗ್ತಾಯಿತ್ತು, ಶುದ್ಧವಾದ ಆಹಾರ, ಅದನ್ನು ತಿಂದು ಹೆಲ್ತಿಯಾಗಿರ್ತಾಯಿದ್ರು. ಮತ್ತು ಬೆಳಗ್ಗೆ ಸಾಯಂಕಾಲ ಭಜನೆ ಕೀರ್ತನೆ ಮಾಡೋದ್ರಿಂದ ಅವರಿಗೆ ಮನಃಶಾಂತಿ ಇರ್ತಾಯಿತ್ತು, ಸುಖ ಇರ್ತಾಯಿತ್ತು. ಆಮೇಲೆ ನೀರು ಸಹ, ಬಾವಿ ನೀರು ಇಲ್ಲ, ನದಿ ಪಕ್ಕದಲ್ಲಿ ಅವರು ವಾಸ ಮಾಡ್ತಾಯಿದ್ರಿಂದ ಶುದ್ಧವಾದ ನೀರು ಕುಡಿತಾಯಿದ್ರು. ಇವಾಗ ಎಲ್ಲ ಕಲುಷಿತ ಆಗಿಬಿಟ್ಟಿದೆ, ಆಹಾರ ಕಲುಷಿತ ಆಗಿದೆ, ನೀರು ಕಲುಷಿತ ಆಗಿದೆ, ಗಾಳಿ ಕಲುಷಿತ ಆಗಿದೆ, ಮನಸ್ಸು ಕಲುಷಿತ ಆಗಿಬಿಟ್ಟಿದೆ. ಈ ವೈದಿಕ ಜೀವನ ಪದ್ಧತಿಯಲ್ಲಿ ಎಲ್ಲ ಪರಿಶುದ್ಧವಾಗಿರ್ತಾ ಇತ್ತು. ಅಂತಹ ಒಂದು ಮಾಡೆಲ್ನ, ವೈದಿಕ ಜೀವನ ಪದ್ಧತಿಯ ಒಂದು ಮಾಡೆಲ್ನ ನಾವು ತೋರಿಸ್ಕೊಡ್ಬೇಕು ಜನಗಳಿಗೆಲ್ಲ. ಈ ರೀತಿ ಜೀವನದಲ್ಲೇ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ, ಮನಃಶಾಂತಿ ಸಿಗುತ್ತೆ, ಆನಂದ ಸಿಗುತ್ತೆ ಅಂತ. ಅದನ್ನೇ ದೈವ ವರ್ಣಾಶ್ರಮ ಪದ್ಧತಿ ಅಂತ ಹೇಳ್ತೀವಿ, ಅದನ್ನು ತರಬೇಕು ಅಂತಲೇ ನಮ್ಮ ಒಂದು ಉದ್ದೇಶ. ಸರ್, ಕಡೆಯದಾಗಿ ಕೊನೆಯ ಪ್ರಶ್ನೆ. ಸೊ ನಿಮ್ಮ ಎಲ್ಲ ಚಿಂತನೆಗಳು ತುಂಬ ಮಹತ್ವ ಆಗಿದ್ವು, ಮತ್ತು ನಮಗೂ ತುಂಬ ಸಂತೋಷ ಆಯಿತು. ಕೊನೆಯದಾಗಿ ನಮ್ಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಒಂದು ಸಂದೇಶ. ನನ್ನ ಒಂದು ಸಂದೇಶ ಅಂದರೆ, ನಾವೆಲ್ಲ ಗೋವು ನಮ್ಮೆಲ್ಲರ ತಾಯಿ, ಗೋ ಸಂರಕ್ಷಣೆ ಮಾಡಬೇಕು. ನಮ್ಮ ಗುರುಗಳು ಸುರಭಿ ಕ್ಯಾಂಪೇನ್ ಅಂತ ಮಾಡ್ತಾ ಇದ್ದಾರೆ, ಅದರಲ್ಲಿ ಎಲ್ಲರೂ ಎಲ್ಲರೂ ಸಹಕಾರ ಮಾಡಿ, ಮತ್ತು ಹಿಂದಿನ ಕಾಲದ ವೈದಿಕ ವರ್ಣಾಶ್ರಮ ಪದ್ಧತಿಯನ್ನು ಅನುಕರಣೆ ಮಾಡಿ, ಭಕ್ತಿ ಮಾಡಿ, ಭಗವಂತನ ಒಂದು ಭಕ್ತಿಯನ್ನು ಮಾಡಿ, ಮನಃಶಾಂತಿಯನ್ನು ಗಳಿಸಿ ಆನಂದವಾಗಿರಬೇಕು ಅಂತ ಕೇಳ್ಕೊಳ್ತೀನಿ. ತುಂಬ ಸಂತೋಷ ಕೃಷ್ಣಚಂದ್ರ ದಾಸ್ ಅವರೇ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪುನರ್ಜನ್ಮ, ದೇವರು, ಆಮೇಲೆ ಕೃಷ್ಣ ಪ್ರೇಮ, ಜಂಜಾಟದ ಬದುಕಿಗೆ ಕೃಷ್ಣ ಪ್ರೇಮ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ತುಂಬ ವಿವರವಾಗಿ ಶಾಂತವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಿ. ಇದೆಲ್ಲವೂ ಕೂಡ ಎಲ್ರಿಗೂ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ. ಧನ್ಯವಾದ. ನಿಮಗೂ ಸಹ ತುಂಬ ಧನ್ಯವಾದ ಈ ಚಾನೆಲ್ ಅವರಿಗೆ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಇದಾಗಿತ್ತು ಈ ಕಾರ್ಯಕ್ರಮದ ವಿಶೇಷ. ಈ ಥರದ ಚಿಂತನೆಗಳನ್ನು ನೋಡೋದಕ್ಕೋಸ್ಕರ ನಿರಂತರವಾಗಿ ನೋಡ್ತಾ ಇರಿ ಇಂಚರ ವಾಹಿನಿ. ನಮಸ್ಕಾರ.